ಇಂದು ತಮ್ಮ 51ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಆತ್ಮೀಯರಾದ ಎಂ ಎನ್ ಪಾಟೀಲ್ರಿಗೂ ಹಾಗೂ ಈಗಷ್ಟೇ ಬಂದಿರುವಂತಹ ಎಸ್ ಆರ್ ಪಾಟೀಲ್ ಅವರಿಗೂ ಹಾಗೂ ಎಂ ಎನ್ ಪಾಟೀಲ್ ಅವರ ಮಾತೃಶ್ರೀಯವರಿಗೂ ದಯವಿಟ್ಟು ಎಲ್ಲರೂ ನನ್ನನ್ನು ಇಲ್ಲಿ ನೋಡಿ ಅಲ್ಲಿ ಅಲ್ಲ ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಮಕ್ಕಳು ಮಧ್ಯಾಹ್ನ ಬಂದವರೇ ಅನಿಸ್ತದೆ ಆದರೂ ನಾನು ಆ ಮಾತನ್ನ ಪುನಃ ಹೇಳ್ತೀನಿ ಮಕ್ಕಳೇ ಪುನಃ ಕೇಳಿ ನೀವು ನಾನೊಮ್ಮೆ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆ ಮಕ್ಕಳು ಕೇಳಿದ್ದಾರೆ ನೀವು ಕೇಳಿಲ್ಲ ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರುವಾಗ ನನ್ನ ಜೊತೆ ನನ್ನ ಗೆಳತಿ ಕೂಡ ಇದ್ರು ದೂರದಲ್ಲಿರುವವರನ್ನ ನಾನು ನಮಸ್ಕಾರ ಅಂದೆ ಆ ಕಡೆಯಿಂದ ಯಾವ ಜವಾಬು ಬರಲಿಲ್ಲ ಆಗ ನನ್ನ ಗೆಳತಿ ಕೇಳಿದ್ಲು ಏನಮ್ಮ ಇದು ಒಂದು ಕ್ವಿಂಟಲ್ ದೇಹ ಇಡ್ಕೊಂಡು ಆ ಕಡೆ ಅವರಿಗೆ ನಮಸ್ಕಾರ ಕೊಟ್ಟಿದ್ದಿ ಆ ಕಡೆಯಿಂದ ಜವಾಬೇ ಬರಲಿಲ್ಲ ಯಾರದು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಅವರು ನಮ್ಮ ನೆರೆಮನೆಯವರು ಅಂದೆ ನಿಮ್ಮ ನೆರೆಮನೆಯವರಾಗಿ ನೀನು ನಮಸ್ಕಾರಕ್ಕೊಂದು ನಮಸ್ಕಾರ ವಾಪಸ್ ಕೊಡಲಿಲ್ಲ ಯಾವ ಜಾತಿ ಜನ ಅದು ಅಂದ್ರು ಜಾತಿ ಗೀತಿ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಯಿಂದ ತಕೊಂಡೋದ ಸಕ್ಕರೆ ಚಾಪುಡಿಯ ವಾಪಸ್ ಕೊಡೋದಿಲ್ಲ ಅವರು ಮತ್ತೆ ಅಲ್ವಾ ನಮಸ್ಕಾರ ವಾಪಸ್ ಕೊಡೋದು ಅಂದೆ ನಾನು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪ್ರತಿಯೊಬ್ಬರು ಇವತ್ತು ಏನನ್ನು ಬಯಸ್ತಾ ಇದ್ದಾರೆ ನಾವು ಎಲ್ಲಿಗೆ ಹೋದ್ರೂ ನಮಗೆ ಗೌರವ ಕೊಡಬೇಕು ಪ್ರೀತಿ ಕೊಡಬೇಕು ನಾವು ಬಂದ ತಕ್ಷಣ ಸ್ವಾಗತ ಕೊಡಬೇಕು ನಮ್ಮನ್ನು ನೋಡಿ ಹಲ್ಲು ಬಿಟ್ಟು ನಗಾಡಬೇಕು ಅಂತ ಆದರೆ ನಾವು ಯಾರಿಗೂ ಕೈ ಎತ್ತಿ ನಮಸ್ಕಾರ ಕೊಡೋದಕ್ಕೆ ತಯಾರಾಗಿಲ್ಲ ನಾವು ಯಾರಿಗೂ ಪ್ರೀತಿ ಕೊಡೋದಕ್ಕೆ ತಯಾರಾಗಿಲ್ಲ ನಾವು ಯಾರಿಗೂ ಗೌರವ ಕೊಡೋದಕ್ಕೆ ತಯಾರಾಗಿಲ್ಲ ನಾವು ಏನನ್ನ ಮಾಡಬೇಕಿಸ್ತೀವೋ ಅದನ್ನು ಕೊಟ್ಟು ಪಡಿಬೇಕು ಅನ್ನೋದನ್ನು ನಾವು ಮೊದಲನೇ ಪಾಠವಾಗಿ ಇಟ್ಕೊಳ್ಬೇಕು ನಾನು ಈ ಮಾತನ್ನು ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಆದರೆ ಅದರ ಸಾಕ್ಷಾತ್ಕಾರವನ್ನು ನಾನು ಇವತ್ತು ಎಂ ಎನ್ ಪಾಟೀಲ್ ಅವರ ಹತ್ರ ನೋಡಿದ್ದೆ ಯಾಕಂದರೆ ಅತ್ಯಂತ ಸರಳವಾಗಿ ನಾನು ಬಂದ ಕ್ಷಣದಿಂದ ಈ ಕ್ಷಣದವರೆಗೂ ಒಂದು ನಾನು ಒಂದು ಅವರ ಕುಟುಂಬದ ಸದಸ್ಯೆಯ ಪ್ರೀತಿಯಲ್ಲಿ ನನಗೆ ತೋರಿಸಿದ್ದಾರೆ ಶರಣು ಶರಣು ಸರ್ ಇಂಥ ನಿಮ್ಮ ಉದಾತ್ತ ಗುಣ ಒಳ್ಳೆ ಗುಣ ಎಲ್ಲರಲ್ಲೂ ಇರಲಿ ಎಲ್ರಿಗೂ ಒಂದು ಮಾದರಿಯಾಗಲಿ ಅಂತ ಬಯಸ್ತೇನೆ ನಾನು ಆವಾಗ ಬೆಳಿಗ್ಗೆ ವೇದಿಕೆಯಲ್ಲಿ ಹೇಳಿದ್ದೆ ಅದನ್ನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದ್ದಾರೆ ಇರಬೇಕು ನೂರಾರು ಜನರು ಎಂ ಎನ್ ಪಾಟೀಲರಂಥವರು ಎಂ ಎನ್ ಪಾಟೀಲರಂಥವರು ಇಡಿ ಜನರಿಗೆ ಬೆಳಕನ್ನು ನೀಡಿದರು ಇಂಥ ಸುಂದರ ವಿದ್ಯಾಲಯಗಳು ನನಗೆ ಇಲ್ಲಿ ಬರುವ ತನಕ ಕಲ್ಪನೆ ಕೂಡ ಇರಲಿಲ್ಲ ನನಗೆ ಇಲ್ಲಿ ಬಂದ್ಮೇಲೆ ಭಾಳ ಬೇಜಾರಾಯ್ತಂದ್ರೆ ನಾನು ಭಾರಿ ಹಳೆ ಸೀರೆಗಳನ್ನು ಎತ್ಕೊಂಡು ಬಂದಿದ್ದೀನಿ ಅಂತ ಹೆಂಗಸರಿಗೆ ಶ್ರೀನಿ ಅಂದರೆ ಅಷ್ಟು ಇಷ್ಟ ನೋಡಿ ಇಷ್ಟು ಜನರು ಸೇರ್ತಾರೆ ಇಷ್ಟು ದೊಡ್ಡ ವಿದ್ಯಾಲಯ ಇಷ್ಟು ಮಟ್ಟಿಗಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನಾವು ನೋಡಿದ್ದು ಆಳ್ವಾಸ್ ವಿದ್ಯಾಲಯ ಆಮೇಲೆ ಮಣಿಪಾಲ್ ಯೂನಿವರ್ಸಿಟಿಯ ವಿದ್ಯಾಲಯಗಳು ಆಮೇಲೆ ನಿಜವಾಗ್ಲೂ ತುಂಬ ಹೃದಯದಿಂದ ಹೇಳ್ತಾ ಇದ್ದೇನೆ ನಿಮ್ಮ ವಿವೇಕಾನಂದ ವಿದ್ಯಾಲಯ ಸರ್ ಈ ಮಾತನ್ನ ಅವ್ರು ನನಗೆ ಕರೆಸಿದ್ದಾರೆ ಮಧ್ಯಾಹ್ನ ಊಟ ಹಾಕಿದ್ದಾರೆ ಹೋಗುವಾಗ ಕವರು ಕೊಡ್ತಾರೆ ಅಂತ ಒಂದು ಸಂತೋಷದಿಂದ ಹೇಳ್ತಾ ಇಲ್ಲ ಶ್ರೀಕೃಷ್ಣ ಪರಮಾತ್ಮನಾಣೆ ಆಗಿ ಹೇಳ್ತಾ ಇದ್ದೀನಿ ನಾನು ಅಷ್ಟೊಂದು ಒಳ್ಳೆಯ ಮನಸ್ಸಿನ ಒಂದು ರಥೋತ್ಸವವನ್ನು ಅವರು ಪ್ರಾರಂಭಿಸಿದ್ದಾರೆ ಈ ವಿದ್ಯಾ ದೇಗುಲ ಅನ್ನುವಂಥ ಒಂದು ರಥೋತ್ಸವವನ್ನು ಪ್ರಾರಂಭಿಸಿದ್ದಾರೆ ಆ ರಥ ಒಂದು ನಿಂತ ರಥವನ್ನು ಎಳೆಯೋದು ಬಹಳ ಕಷ್ಟ ಪ್ರಾರಂಭಿಸುವುದು ಬಹಳ ಕಷ್ಟ ಹೋಗ್ತಾ ಇರುವ ರಥಕ್ಕೆ ಕೈ ಜೋಡಿಸುವುದು ಬಹಳ ಸುಲಭ ಯಾಕಂದ್ರೆ ನಾವು ಕೈ ಕೈ ಸೇರಿಸಿದ್ರೆ ಆಯಿತು ಅವರ ಒಂದು ನಿಸ್ವಾರ್ಥ ಭಾವನೆಗೆ ಆ ರಥಕ್ಕೆ ಆ ಮನೋಕಾಮನೆಗೆ ತಮ್ಮೆಲ್ಲರ ನಿಸ್ವಾರ್ಥ ಕೈಗಳು ಸೇರಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಬೇಡಿಕೊಳ್ತಾ ಈಗ ಇಷ್ಟೆಲ್ಲ ವಿದ್ಯಾದೇಗುಲಗಳನ್ನು ಕಟ್ಟಿದ್ದಾರೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಇನ್ನು ಅವರಿಂದ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಅಂದರೆ ಒಂದು ಒಳ್ಳೆಯ ಆಸ್ಪತ್ರೆ ಕೂಡ ಅವರಿಂದ ಆಗಲಿ ಅಂತ ಯಾಕಂದರೆ ನಾನು ಮಣಿಪಾಲ್ನಲ್ಲಿ ನೋಡ್ತೇನೆ ಸರ್ ಎರಡು ಬಸ್ಸು ದಾವಣಗೆರೆಯಿಂದ ಬಂದು ನಿಂತಿರ್ತದೆ ಬಹಳ ಕಷ್ಟಪಡ್ತಾರೆ ಯಾರ ಪರಿಚಯ ಇರೋದಿಲ್ಲ ಆ ಸಮುದ್ರದಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಕಷ್ಟಪಡೋದನ್ನು ನೋಡುವಾಗ ನನಗೆ ಕಷ್ಟ ಅನ್ನಿಸ್ತಾ ಇದೆ ಯಾಕಂದರೆ ನಮಗಲ್ಲಿ ಪರಿಚಯ ಇದೆ ನಮ್ಗೆ ಹೋದ ತಕ್ಷಣ ಕೆಲಸ ಆಗ್ತದೆ ಅಷ್ಟು ಸುಲಭ ಇಲ್ಲ ಸರ್ ಹಾಗಾಗಿ ನಿಮ್ಮಂಥ ಸರಳ ಮನಸ್ಸಿನ ವ್ಯಕ್ತಿಗಳು ಎಸ್ ಆರ್ ಪಾಟೀಲ್ರ ಸಾಂಗತ್ಯದಲ್ಲಿ ಒಂದು ಉತ್ತಮವಾದ ಆಸ್ಪತ್ರೆ ಇಲ್ಲಿ ಆಗಲಿ ನಾನಾಗ ಪೇಷಂಟ್ ಆಗಿ ಅಲ್ಲ ಇದೇ ರೀತಿ ಮಾತನಾಡಲಿಕ್ಕೆ ಬರುವಂತಾಗಲಿ ಅಂತ ದೇವರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮುಖ್ಯ ಪ್ರಾಣ ಮಂಜುನಾಥ ಸ್ವಾಮಿಯಲ್ಲಿ ಬೇಡಿಕೊಂಡು 100 ಚುಕ್ಕಿಗಳ ರಂಗೋಲಿಯನ್ನು ಪ್ರಾರಂಭಿಸಿದ್ದೀರಿ ಅದರಲ್ಲಿ 50 ಚುಕ್ಕಿಗಳನ್ನು ಮುಗಿಸಿದ್ದೀರಿ
ಅತ್ಯಂತ ಸುಂದರವಾದ ರಂಗೋಲಿ 50 ರ ಚುಕ್ಕಿಯನ್ನು ಮುಗಿಸಿದೆ 51 ರ ಚುಕ್ಕಿಗೆ ಅದು ಕಾಲಿಟ್ಟಿದೆ ಆ ಮುಂದಿನ ಚುಕ್ಕಿಗಳು ಸುಂದರವಾಗಿ ನಡೆಯಲಿ ನಿಮ್ಮಕ್ಕಿಂತ ಸ್ವಲ್ಪ ದೊಡ್ಡವಳು ನಾನು ಆ 100 ರ ಚುಕ್ಕಿಯನ್ನು ಸಂಪೂರ್ಣ ಮುಗಿಸುವಾಗ ನಾನು ಬರುವಂತಾಗಲಿ ಬಾಯಲ್ಲಿ ಹಲ್ಲಿಲ್ಲದಿದ್ರೂ ಒಂದೆರಡು ಮಾತನಾಡುವಂತಾಗಲಿ ಅಂತ ಬೇಡಿಕೊಳ್ಳುತ್ತೇನೆ ಸರ್ ಆಗ ನನಗೆ ಮಾತ್ರ ಅಲ್ಲ ಅವರಿಗೂ ಹಲ್ಲಿರೋದಿಲ್ಲ ಸ್ನೇಹಿತರೆ ನನ್ನ ಮಕ್ಕಳು ಅವರು ಇವರು ಎಲ್ಲ ಹನಿಮೂನ್ ಹೋಗೋದು ನೋಡಿ ನನಗೂ ಒಂದು ಆಸೆ ಆಯ್ತು ಸರ್ ಯಾಕ್ ಮಾಡಬಾರದು ನಮ್ಮ ಕಾಲದಲ್ಲಿ ಹನಿಮೂನ್ ಇರಲಿಲ್ಲ ನಾನು ನನ್ನ ಮಗಳಿಗೆ ಗಂಡನಿಗೆ ಹೇಳಿದೆ ನೋಡಿ ನಮ್ಮ ಮಕ್ಕಳು ಹೋಗ್ತಾರೆ ಪಕ್ಕದ ಮನೆಯವರು ಹೋಗ್ತಾರೆ ಆ ಕಡೆಯವರು ಹೋಗ್ತಾರೆ ಈ ಕಡೆಯವರು ಎಲ್ಲಿ ಅಂತ ಹೇಳಿದ್ರು ಹನಿಮೂನಿಗೆ ಅಂದೆ ನಾವು ಹೋಗೋಣ ಅಂದೆ ಈಗೇನು ನಿಮಗೆ ರೋಗ ಬಡಿದಿದ್ದು ಅಂದ್ರು ರೋಗ ಅಲ್ಲ ಹನಿಮೂನಿಗೆ ಹೋಗೋಣ ಅಂದೆ ಸರಿ ಹೋಗೋಣ ಅಂದ್ರು ಟಿಕೆಟ್ ಬಿಕ್ಕು ಅವರು ಹೋಗೋಣ ಅಂದ ತಕ್ಷಣ ಗಂಡಸರು ಆಯಿತು ಹೇಳಿದ್ರೆ ನಾವು ನಂಬಿ ಬಿಡ್ತೀವಿ ನೋಡೋಣ ಅಂದ್ರೆ ಮಾಡೋದಿಲ್ಲ ಅಂತಲೇ ಲೆಕ್ಕ ಹೌದಲ್ವ ಹೇಳಿ ಗಂಡಸರು ನೋಡೋಣ ಅಂದ್ರೆ ಮಾಡೋದಿಲ್ಲ ಅಂತ ಆಯಿತು ಅಂದ್ರೆ ಮಾಡ್ತಾರೆ ಅಂತ ಅದಕ್ಕೆ ನಾನು ಇನ್ನು ಕಾಯಲಿಲ್ಲ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ ನಂದು ಹಳೆ ಚೂಡಿದಾರ ಎಲ್ಲ ಬಿಡಿಸಿ ದೊಡ್ಡದು ಮಾಡಿದೆ ಯಾಕಂದ್ರೆ ಆ ಸೈಜ್ ಇಲ್ಲ ನಾನು ಇವಾಗ ಅತ್ಯಂತ ಉನ್ನತ ಮಟ್ಟದಲ್ಲಿ ನಾನು ಬೆಳೀತಾ ಇದ್ದೀನಿ ದೇಹದಲ್ಲಿ ಮನಸ್ಸಿನಲ್ಲಲ್ಲ ಆ ಚೂಡಿದಾರ ಎಲ್ಲ ಬಿಡಿಸಿದೆ ಬ್ಯಾಗಲ್ಲೆಲ್ಲ ತುಂಬಿಸಿದೆ ಅವರೆಲ್ಲ ಬರ್ಮುಡಾ ಗಿರ್ಮುಡಾ ಹುಡುಕಿದೆ ಹನಿಮೂನಿಗೆ ಹೋಗುವಾಗ ಪ್ಯಾಂಟ್ ಆರದು ಹಾಕ್ತಾರೆ ಬರ್ಮುಡಾ ಅಲ್ವಾ ಎಲ್ಲ ಹಾಕಿದೆ ಎಲ್ಲ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿ ಹೋಟೆಲ್ ಬುಕ್ ಮಾಡಿದೆ ಆನ್ಲೈನ್ ಎಲ್ಲ ಆಗುತ್ತಲ್ಲ ಈಗೇನು ಕಷ್ಟ ಇದೆಯಾ ಆನ್ಲೈನಲ್ಲಿ ನನ್ನನ್ನು ನೋಡಿಯೇ ನನ್ನನ್ನು ಇಲ್ಲಿ ಅವ್ರು ಕರೆಸಿದಾರಂತೆ ಅರ್ಧದಲ್ಲಿ ರೂಮ್ ಬುಕ್ ಮಾಡೋದು ಏನು ಕಷ್ಟ ಅಂತೆ ನನ್ನ ಅವರ ಬಂದ ಏನಿದ್ರು ವಿಡಿಯೋ ಮುಖಾಂತರ ಇಲ್ಲಿ ಬಂದ ಮೇಲೆ ಪ್ರತ್ಯಕ್ಷ ಸಾಕ್ಷಿ ಅಷ್ಟೇ ಎಲ್ಲ ಬುಕ್ ಮಾಡಿದೆ ನಾವಿಬ್ರು ಹೋದೆವು ಹೋಗಿ ಹೋಟೆಲ್ ಬಾಗಿಲಲ್ಲಿ ನಮ್ಮ ಕೌಂಟರಲ್ಲಿ ನಮ್ಮ ಬ್ಯಾಗ್ ಇಟ್ಟೆವು ಬ್ಯಾಗ್ ಇಟ್ಟ ತಕ್ಷಣ ರಿಸೆಪ್ಷನಿಸ್ಟ್ ಬಂದು ಕೈ ಮುಗಿದು ಹೇಳ್ದ ಸರ್ ನೀವಿಬ್ರು ಗಂಡ ಹೆಂಡತಿ ಅಂತ ಒಂದು ಪ್ರೂಫ್ ಬೇಕು ಅಂದ ಇವ್ರು ಅವನನ್ನ ಸೈಡಿಗೆ ಕರ್ಕೊಂಡೋಗಿ ಹೇಳಿದ್ರು ಹೆಂಡತಿ ಅಲ್ದಿದ್ರೆ ಇವಳ ಜೊತೆ ಬರ್ಲಿಕ್ಕೆ ನನಗೆ ತಲೆ ಕೆಟ್ಟಿದೆಯಾ ಅಂದ್ರು ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಳ್ಳೋದಿದ್ದವಳಾಗೆ ಮಾಡಿದೆ ಅಲ್ಲ ರೀ ನಿಮ್ ಬ್ಯಾಗಲ್ಲಿ ನಮ್ದೊಂದು ಮದುವೆ ಫೋಟೋ ಇತ್ತಲ್ಲ ನೀವು ಇಟ್ಕೊಂಡಿದ್ರಲ್ಲ ಪರ್ಸಲ್ಲಿ ಬಹಳ ವರ್ಷದಿಂದ ಅದನ್ನು ತೆಗೆದು ತೋರಿಸಿ ಅಲ್ಲ ಅವನಿಗೆ ಅಂದೆ ಭಾರಿ ಖುಷಿಯಲ್ಲಿ ಹನಿಮೂನಿಗೆ ಬಂದಿದ್ದಲ್ಲ ನಾನು ಅವ್ರು ಹೇಳಿದ್ರು ಅದರಲ್ಲಿ ಇರೋ ನಿನ್ನ ಫೋಟೋದಲ್ಲಿ ನಿನ್ನ ಗುರುತ ನನಗೆ ಆಗೋದಿಲ್ಲ ಅದಕ್ಕೆ ಆ ಫೋಟೋ ಯಾವತ್ತೋ ಬಿಸಾಡಿದ್ದೇನೆ ಅಂದರು ನನಗಂತೂ ಭಾಳ ಬೇಜಾರಾಯಿತು ನಾನು ಹೇಳಿ ಕೇಳಿ ಆಗುಂಬೆ ಕೆಳಗೆ ಸೋಮೇಶ್ವರದವಳು ಮಲೆನಾಡಿನ ಹೆಣ್ಣು ನಾನು ನಾನು ಹೇಳಿದೆ ಏನು ಫೋಟೋ ನೋಡಿ ನನಗೆ ಗುರುತಾಗೋದಿಲ್ಲ ಅಂತ ನೀವು ಫೋಟೋ ಬಿಸಾಡ್ತೀರಿ ನಾಳೆ ನಾನು ಇನ್ನೊಂದು 10 ಕೆಜಿ ಜಾಸ್ತಿ ಆದರೆ ನನ್ನನ್ನು ಆಗುಂಬೆ ಗಾಟಿಂದ ಎಸಿತೀರಾ ಏನಂತ ತಿಳ್ಕೊಂಡಿದ್ದೀರಿ ಅಂದೆ ಸ್ವಲ್ಪ ದೊಡ್ಡ ಸ್ವರ ಮಾಡಿ ಇವ್ರು ಹೇಳಿದರು ಎಲ್ಲಿ ಹೋದ್ರು ಜಗಳ ಎಲ್ಲಿ ಹೋದ್ರು ಜಗಳ ಕೆಟ್ಟ ಹೆಂಗಸು ನಾವು ಬಂದಿರೋದು ಹನಿಮೂನಿಗೆ ಜಗಳ ಆಡೋದಕ್ಕೆಲ್ಲ ಬಾಯಿ ಮುಚ್ಚು ಅಂದರು ಯಾವುದಾದ್ರೂ ಗಂಡಸರಿಗೆ ಅಷ್ಟು ಧೈರ್ಯ ಇದ್ದೀರಿ ಹೇಳಿ ನೀವು ಹೆಂಡತಿಗೆ ಬಾಯಿ ಮುಚ್ಚು ಅಂತಾರೆ ನಾನಂದೆ ಬಾಯಿ ಮುಚ್ಚು ಅನ್ನೋದಕ್ಕೆ ನೀವೇ ನನ್ನನ್ನು ಕರೆಯಕೊಂಡಿದ್ದೀರೇನ್ರಿ ಮದುವೆ ಆಗಿ ಬಂದವಳು ನಾನು ಅಂದೆ ಅದೆಲ್ಲ ನಿಂದು ಜಬರ್ದಸ್ತ್ ಎಲ್ಲ ನಿನ್ನ ಅಪ್ಪನ ಮನೆಯಲ್ಲಿ ಅಂದರು ಹೆಂಗಸರಿಗೆ ಏನಾದರೂ ಕೇಳ್ತೀವಿ ಅಪ್ಪನ ಹೆಸರುಗಳಲ್ಲಿ ಏನಾದರೂ ಮಾತಾಡಿದ್ರೆ ಆಗೋದೇ ಇಲ್ಲ ಹೌದಲ್ಲ ಅಮ್ಮ ನಾನು ಹೇಳಿದ್ರೆ ಏನ್ರಿ ಅಪ್ಪನ ಮಾತು ತೆಗಿತೀರಿ ಅವನೇನು ಮಾಡಿದಾನೆ ನಿಮಗೆ ನನ್ನಂಥ ಚಿನ್ನದಂಥ ಹುಡುಗಿ ನಿಮ್ಗೆ ಕೊಟ್ಟಿದ್ದಾನೆ ಇದಕ್ಕೆ ನೀವು ಅಪ್ಪ ನಾನು ಬೈಯಲ್ಲ ನಿಮ್ಮ ಮನೆಗೆ ಬೈರಿ ಅಂದೆ ಹಲ್ಲು ಉದುರಿಸ್ತೀನಿ ಅಂದರು ನೀವು ಹಲ್ಲು ಉದುರಿಸ್ಬೇಕಾದ್ರೆ ನಾನು ಬಳೆ ತೆಗೆದಿಟ್ಟು ನಿಮ್ಮಲ್ಲಿ ನಾನು ಉದುರಿಸ್ತೀನಿ ಅಂದೆ ತಕ್ಷಣ ಹೋಟೆಲಿದ್ದು ಮ್ಯಾನೇಜರು ಓನರು ಕುಕ್ ನೆಲ ಒರೆಸೋರು ಎಲ್ಲ ಬಂದು ಕೈ ಮುಗ್ದು ಹೇಳಿದ್ರು ನೀವಿಬ್ರು ಗಂಡ ಹೆಂಡತಿ ಅಂತ ಗೊತ್ತಾಯ್ತು ಹೋಗಿ ಗಂಡ ಹೆಂಡತಿ ಅಂತ ಗುರು ಆಗ್ಬೇಕಾದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿಯೇ ಇಲ್ಲ ಯಾವುದೇ ಸಮಯದಲ್ಲೂ ಯಾವುದೇ ಕಾಲದಲ್ಲೂ ಯಾವುದೇ ಕಾರಣವಿಲ್ಲದೆ ಜಗಳ ಆಡೋದಿದ್ರೆ ಅದು ಕೇವಲ ಗಂಡ ಹೆಂಡತಿ ಇಂಡಿಯಾ ಪಾಕಿಸ್ತಾನದವರಲ್ಲ ಅಕ್ಕಪಕ್ಕದ ಮನೆಯವರಲ್ಲ ಎದುರು ಬದ್ರು ಮನೆಯವರಲ್ಲ ಯಾವ ವಾರಗಿತ್ತಿಯವರಲ್ಲ ಪ್ರೂಫ್ ಆಗಬೇಕಾದ್ರೆ ಗಂಡ ಹೆಂಡತಿ ಮಾತ್ರ ಹೌದಲ್ವ ಹೇಳಿ ಸರ್ ಹಾಗೆ ಹನಿಮೂನಿಗೆ ಹೋದವರು ಬರೀ ಹನಿಮೂನ್ ಹೋಟ್ಲಲ್ಲಿ ಕೂತ್ಕೊಳ್ಳಿಕ್ಕೆ ನಾವೇನು ಇವತ್ತು ಮದುವೆ ಆದವರ ಹೊರಗೆ ಹೋಗ್ದೇವು ಹೊರಗೆ ಹೋದಾಗ ಎಲ್ಲ ಕಡೆ ಲೈನು ಸರ್ ಏನು ನೋಡಬೇಕಾದ್ರೂ ಲೈನು ನಾವೊಂದು ಲೈನಲ್ಲಿ ನಿಂತ್ಕೊಂಡ್ವಿ ಲೈನಲ್ಲಿ ನಿಂತ್ಕೊಳ್ಬೇಕಾದ್ರೆ ನಮ್ಮ ಯಜಮಾನರು ನನ್ನ ಎದುರುಗಡೆ ಅವ್ರ ಹಿಂದ್ಗಡೆ ನಾನು ಅವರೇ ಸಪುರ ಲೈನು ಇಷ್ಟೇ ಸಪುರ ಆದರೆ ಅವ್ರ ಎದುರುಗಡೆ ಒಂದು 18 ವರ್ಷದ ಹುಡುಗಿ ನಮ್ಮ ಇಲ್ಲೊಬ್ರು ಓಡಾಡ್ಕೊಂಡಿದ್ರಲ್ಲ ಸ್ಟಾಫು ಹಾಗೆ ತುಂಬ ಚಂದದ ಹುಡುಗಿ ಹಾಗೆ ಲೈನ ಯಾರಂದ್ರೆ ನಾನು ಅಂತಕಂತ ಎವರು ಅಂತ ಗೊತ್ತಿದ್ದಾರೆ ಲೈನಲ್ಲಿ ನಿಂತ್ಕೊಂಡಿದ್ವಿ ಹೀಗೆ ನೋಡ್ತೀನಿ
ನಮ್ಮ ಯಜಮಾನರಿಗೂ ನನಗೂ ಗ್ಯಾಪ್ ಜಾಸ್ತಿ, ಅವಳಿಗೂ ಅವರಿಗೂ ಗ್ಯಾಪ್ ಇಷ್ಟೇ ಆಗಿದೆ. ನಾನು ಅಂದೆ, ಇವ್ರು ತಕ್ಷಣ ನೀರು ಬಾಟ್ಲಿ ತೆಗೆದುಕೊಟ್ರು ನನಗೆ, ಕುಡಿ ಆಚಳೆ ಅಂತ. ನಮ್ಮ ಕಡೆ ಪ್ರಾಣ ಬಿಡ್ತಾ ಒಂದಿಷ್ಟು ಗಂಗಾಜಲ ಬಿಡ್ತೀವಿ ಆ ರೀತಿ. ಪುನಃ ನಾನು ಅಂದೆ, ಬಾ ಮನೆಗೆ ಮಾಡ್ತೀನಿ ನಿನಗೆ ಹಬ್ಬ ಅಂತ ಸೂಚನೆ ಅದು. ಇವರು ಒಂದು ವಿಕ್ಸ್ ಮಾತ್ರ ತೆಗೆದುಕೊಟ್ರು ನನಗೆ. ನಾನು ಇನ್ನೂ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಸರ ನಂಬ್ತಿರೋ ಇಲ್ವಾ, ಆ ಹುಡುಗಿ ಹಿಂದೆ ತಿರುಗಿ ನಮ್ಮ ಯಜಮಾನ್ರ ಕಪಾಳಕ್ಕೊಂದು ಠಟಾಕ್ ಅಂತ ಪೆಟ್ಟು ಕೊಟ್ಲು. ನನಗೆ ಜೀವಕ್ಕೊಮ್ಮೆ ಆರಾಮಾಯಿತು. ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ನೋ ಸರ್, ಅದನ್ನು ಆ ಹುಡುಗಿ ಮಾಡಿ ತೋರಿಸಿದ್ಲಲ್ಲ, ಆರಾಮಾಯಿತು ನನಗೆ. ನಮ್ಮ ಯಜಮಾನರು ಅವಳ ಕಡೆ ಅಲ್ಲ ನನ್ನ ಕಡೆ ತಿರುಗಿ ಕೈ ಮುಗಿದು ಹೇಳ್ತಾರೆ, ಸೋತೆ ಕಣೆ ಸೋತೆ, ನಾನೇನೂ ಮಾಡಿಲ್ಲ, ಅವಳು ಯಾಕೆ ಹೊಡ್ಲು ಅಂತ ಗೊತ್ತಿಲ್ಲ, ನಾನು ಏನೂ ಮಾಡೇ ಇಲ್ಲ ಅವಳಿಗೆ, ಮುಟ್ಲಿಲ್ಲ ನಾನು, ಯಾಕೆ ಹೊಡ್ಲು ಅಂತ ಗೊತ್ತಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಸುಮ್ಮನೆ ನಿಮ್ಮೊಟ್ಟಿಗೆ ನಾನು 40 ವರ್ಷ ಆಯಿತು, ನೀವೇನು ಮಾಡಲಿಲ್ಲ, ಮಾಡ್ಲಿಕ್ಕೆ ಧೈರ್ಯನೂ ಇಲ್ಲ ಅಂತ ನನಗೆ ಗೊತ್ತು, ಅವಳನ್ನು ಚಿವುಟಿದ್ದು ನಾನು ಅಂದೆ. ಈ ಕಡೆಯಿಂದ ನಾನು ಚಿವುಟಿದ್ದು, ಆ ಕಡೆಯಿಂದ ಅವ್ರ ಪೆಟ್ಟು ತಿಂದಿದ್ದು. ಆಮೇಲೆ ಇಡೀ ಹನಿಮೂನ್ ಮುನಿಗಿರೋ ತನಕ ನಮ್ಮ ಯಜಮಾನರು ನನ್ನನ್ನೇ ಮುಂದೆ ಇಡ್ತಿದ್ರು ಕರ್ಣನ ಕವಚದ ಹಾಗೆ, ಅವ್ರ ಹಿಂದ್ಗಡೆ. ಓದಿಯಲ್ಲಿ ಕನ್ನಡ ಕೇಳಿದ್ರು ನನ್ಗೆ ಕಾಣಿಸ್ತಾ. ನನಗೆ 20 ನಿಮಿಷ ಕೊಟ್ಟಿದ್ರು, ಈಗ 30 ನಿಮಿಷದ ವರದಾನ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಹೋದ್ರೆ 1 ಗಂಟೆ ಹೇಳ್ತಾರೇನೋ, ಆದ್ರೆ 10:45 ಬಸ್ಸಲ್ಲಿ ನಾನು ಹೋಗ್ಲೇಬೇಕು. ಮೊದಲೇ ಮಹಿಳೆ ಸರ್, ನಮ್ಮನ್ನು ಕರೆಯುವುದೇ ಮಾತೆ ಅಂತ. ಮಾತೆ ಅಂತ ಯಾಕೆ ಕರೀತಾರಂದ್ರೆ ನಮಗೆ ಮಾತು ಜಾಸ್ತಿ ಅಂತ. ಗಂಡಸರನ್ನೇ ಪಿತಾ ಅಂತ ಯಾಕೆ ಕರೀತಾರಂದ್ರೆ ಅವ್ರಿಗೆ ಒಂಚೂರು ಪಿತ್ತ ಜಾಸ್ತಿ ಅಂತ. ಅಂಥದ್ರಲ್ಲಿ ಮಾತಿಗೆ ನೀವು ಮೈ ಕೊಟ್ಟಿದ್ದೀರಿ, 30 ನಿಮಿಷ ಕೊಟ್ಟಿದ್ದೀರಿ, ಆಯಿತು ಮುಗೀತು ಕತೆ ನಿಮ್ಮದು. ನಾನು ಮಾತಾಡ್ತಾ ಹೋಗ್ತೀನಿ, ಕಾರ್ಯಕ್ರಮ ಮಧ್ಯರಾತ್ರಿ ತನಕ ನಡೀತಾನೆ ಹೋಗ್ತದೆ. ಸ್ನೇಹಿತರೆ, ಹೀಗೆಲ್ಲ ಸಂಸಾರದಲ್ಲಿ ಅನೇಕ ಕಾರಣಗಳು ಬರ್ತಾ ಇದೆ. ನಾನು ಹೇಳೋದೇನಂದರೆ, ಸಂಸಾರ ಅಂದರೆ ಒಂದು ವೀಣೆ ಇದ್ದ ಹಾಗೆ. ಆ ವೀಣೆಯಲ್ಲಿ ನಾವು ಸರಿಗಮ ಬಾರಿಸೋದಕ್ಕೆ ಕರೆಯೋದು. ಇಲ್ಲಿ ಕಾರ್ಯಕ್ರಮಕ್ಕೆ ಸರಿಯಾದ ಕ್ಲಪ್ತ ಸಮಯಕ್ಕೆ ನನಗೆ ವೇದಿಕೆ ಕೊಟ್ಟಿದ್ದಾರೆ. ಬೆಳಿಗ್ಗೆ ಕೂಡ, ಈಗ ಕೂಡ ಹೇಳಿದ ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದಾರೆ. ಕೆಲವು ಕಡೆ ಎಲ್ಲ ಹೀಗಾಗೋದಿಲ್ಲ ಸರ್, ನನಗೆ ಹೇಳ್ತಾರೆ, ಮೇಡಮ್ ನೀವು 11 ಗಂಟೆಗೆ ಬನ್ನಿ, ಸರಿಯಾಗಿ ನಿಮಗೆ ಮೈಕ್ ಕೊಡ್ತೀವಿ ಅಂತೀವಿ. ನಾವು ಅವರನ್ನು ತಮಿಳು ಸಿನಿಮಾದ ಹೀರೋ ಹಾಗೆ, ದೇವರ ಹಾಗೆ, ಯಾಕಂದ್ರೆ ತಮಿಳು ಸಿನಿಮಾದಲ್ಲಿ ನೀವು ನೋಡಿ, ಒಂದು ಎನಗುಂಡು ನನಗುಂಡು ಅಂತ ಹೇಳಿದ ಕೂಡಲೇ ದೇವರು ಪ್ರತ್ಯಕ್ಷ ಆಗಿ ಬಿಡ್ತಾರೆ. ಹೌದವ್ರು ಹೇಳಿ, ಹಾಗೆ ಅವರನ್ನು ದೇವರಂತೆ ನಂಬಿಕೊಂಡು ನಾನು ಹೋಗಿದ್ದೆ. ಮನೇಲಿ ಒಂದು ಅನ್ನ ಮಾಡಿಟ್ಟೋಗಿದ್ದೆ, ನಾನು ಹೇಳಿ ಕೇಳಿ ವೆಜಿಟೇರಿಯನ್, ಬಂದು ಒಂದು ಸಾರು ಮಾಡಿದ್ರಾಯ್ತು, ಒಂದು ಪಲ್ಯ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅನ್ನ ಮಾಡಿಟ್ಟೋಗಿದ್ದೆ. ನಾವು ಕುಚಿಗೆ ಅನ್ನ ತಿನ್ನೋರು, ಸ್ವಲ್ಪ ಬೇಯಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು ಅಂತ ಹೇಳಿ ಅನ್ನ ಮಾಡಿಟ್ಟು ಅವರನ್ನು ನಂಬಿ 11:30 ಹೋದೆ. 11:30 ಹೋದೆ, ವರದಿ ವಾಚನ 11 ಗಂಟೆಗೆ ಶುರು. ಆಮೇಲೆ ಕಾರ್ಯಕ್ರಮ ನಿರೂಪಕರು ಅಗತ್ಯಕ್ಕಿಂತ ಜಾಸ್ತಿ ಮಾತಾಡಿ 1 ಗಂಟೆ ನಿರೂಪಣೆ ಆಯಿತು. ನಿರೂಪಕರಿಗೊಂದು ಹವ್ಯಾಸ ಇರ್ತದೆ, ತಮ್ಮ ವಿದ್ವತ್ತನ್ನೆಲ್ಲ ನಿರೂಪಣೆಯಲ್ಲಿ ಹೇಳಿಬಿಡೋದು, ಮತ್ತೆ ಮಾತನಾಡಿದ ಭಾಷಣಗಳನ್ನು ಅದರ ಸಂಕ್ಷೇಪವನ್ನು ಹೇಳುವಂಥದ್ದು. ನಮ್ಗೆ ಅರ್ಥ ಆಗೋದಿಲ್ಲ ನೋಡಿ ಅವ್ರು ಹೇಳಿದ್ದು, ಹಾಗಾಗಿ ಇವರು ಅದನ್ನು ಸಂಕ್ಷಿಪ್ತವಾಗಿ ಹೇಳೋದು. ಇದೆಲ್ಲ ಆಗಿ ನಿರೂಪಕರು 1:30 ಗಂಟೆ ಅವ್ರು ತಗೊಂಡ್ರು. ಇಷ್ಟಾಗಿ ನನ್ನ ಕಾರ್ಯಕ್ರಮದ ಸಮಯ ಬರುವಾಗ 11:30 ಹೇಳಿದ್ದು 1:30 ಆಯಿತು ಸರ್. ನನಗಾಗ ಹೊಟ್ಟೆಯಲ್ಲಿ ಇಲಿಗಳು ಓಡ್ತಾ ಇದ್ದು, ಆದರೂ ಕೂಡ ಕಾರ್ಯಕ್ರಮ ಕೊಡಬೇಕಲ್ಲ ಅಂತ 1:30 ಮೈಕ್ ಹಿಡಿದವಳು 2:30 ತನಕ ಮಾತಾಡಿದ್ದೀನಿ ಪಾಪ ನಾನು. ಅವರು ಕೇಳಿದ್ದಾರೆ 2:30 ತನಕ. ಇದಾದ್ಮೇಲೆ ಮನೆಗೆ ಬಂದೆ, ಮನೆಗೆ ಬಂದಾಗ ನಮ್ಮ ಯಜಮಾನರು ಬಂದಾಗಿದೆ ಮನೆಗೆ, ಮುಖ ದಪ್ಪ ಅವರದ್ದು, ನಂದು ಮಾಡುವಷ್ಟು ಧೈರ್ಯ ಅವರಿಗಿಲ್ಲ. ಮುಖ ದಪ್ಪ ಮಾಡಿ ಕೂತ್ಕೊಂಡು, ಏನೇ ಇವತ್ತು ಊಟಕ್ಕೆ ಅಂದರು. ನನಗೂ ಗೊತ್ತಿಲ್ಲ ಏನಂತ ಊಟಕ್ಕೆ. ನಾನಂದೆ ಅನ್ನ ಅಂದೆ, ಅನ್ನದ ಜೊತೆ ಏನು ಅಂದರು, ಅನ್ನದ ಜೊತೆ ನಾನು ನೀವು ಅಂದೆ. ನಾನು ನೀವು ಅನ್ನ ಜೊತೆ ನಂಚ್ಕೊಳ್ಳಿಕ್ಕೇನು ಅಂದರು, ನಮ್ಮ ಪ್ರೀತಿ ಕಂಡ್ರಿ, ನಮ್ಮ ಪ್ರೀತಿ ಇವತ್ತು ಅಂದೆ ಅನ್ನ ನಂಚ್ಕೊಳ್ಳೋದಕ್ಕೆ. ಪ್ರೀತಿ ಮಲಿ ಹಾಳಾಯಿತು, ಈಗ ಅನ್ನಕ್ಕೇನು ಪಿಂಡಕ್ಕೇನು ನಿಂದು ಅಂದರು. ಅಯ್ಯೋ ದೇವರೇ, ಭಾಳ ಕಷ್ಟ ಆಯ್ತಲ್ಲ, ಹೀಗೆಲ್ಲ ಹೇಳಿದರೆ ಕೇಳೋದಿಲ್ಲ. ಹಳೆ ಗಂಡ ಹೊಸ ಗಂಡ ಅಲ್ಲ ಅವನು, ನಾನು ಹಳೆ ಹೆಂಡತಿ, ಅಷ್ಟು ಸುಲಭದಲ್ಲಿ ಹೋಗ್ತಾರ ಅವರು. ನಾನು ತಕ್ಷಣ ಅವರಿಗೆ ಪ್ರೀತಿಯಿಂದ ಹೇಳಿದೆ, ಚಲುವ ಒಂದು ಹೇಳ್ತೀನಿ ಇಲ್ಲ ಅಂದೆ ಮಾಡ್ತೀಯ. ಆ ದಿನ ತಲೆಗೆ ಮೀಸೆಗೆ ಡೈ ಕೂಡ ಹಾಕ್ಲಿಲ್ಲ, ಆದರೂ ಚಲುವ ಅಂದಿದ್ದೀನಿ ಅವರಿಗೆ. ಚಲುವ ಒಂದು ಹೇಳ್ತೀನಿ ಇಲ್ಲ ಅಂದೆ ಮಾಡ್ತೀಯ, ನನ್ನ ಪ್ರೀತಿ ಮಾಡೋದಾದ್ರೆ ಹೇಳೋ ಕೆಲಸ ಮಾಡ್ತೀಯ, ನಿಜವಾಗಿ ಪ್ರೀತಿ ಇದ್ರೆ ನೀನು ಸಾರನ್ನು ಮಾಡುತ್ತೀರಿ ಪಲ್ಯನ್ನು.
ಸುಡ್ತೀರಿ. ಅವ್ರಿಗೆ ಗೊತ್ತಾಯ್ತು ಇದು ಫಿಟ್ಟಿಂಗ್ ಅಂತ. ಅವ್ರು ಹೇಳಿದ್ರು ಪ್ರೀತಿಯಿಂದ ನನಗೆ, ಚಲುವೇ ಒಂದು ಹೇಳ್ತೀನಿ ನಿನ್ನ ಅನ್ನ ನೀನಿಟ್ಕೋ, ನಾನು ಹೋಗ್ತೀನಿ ಹೋಟೆಲ್ಗೆ ಏನ್ ಬೇಕಾದ್ರೂ ಮಾಡಿಕೋ. ನನಗೆ ಜ್ಞಾನೋದಯ ಆಯ್ತು. ನಾನು ಹೇಳಿದೆ ನಿಜವಾಗಿ ಪ್ರೀತಿ ಇದ್ರೆ ನೀವು 5 ನಿಮಿಷ ಕಾಯಬೇಕು. ಏನೇ ಇದು ವಿಚಿತ್ರ, 5 ನಿಮಿಷದಲ್ಲಿ ಅಡಿಗೆನಾ? ಇಲ್ಲ ಕಣ್ಣು ನನ್ನ ರಾಜ, ನಾನು ಹೊರಟೆ ಹೋಟೆಲ್ಗೆ, ಮಾಡ್ತೀನಿ ನಾಳೆ ಚಿತ್ರಾನ್ನ. ಚಿತ್ರಾನ್ನ ಅವರಿಗೆ, ನೀರು ದೋಸೆ ನನಗೆ. ಸ್ನೇಹಿತರೆ ಬಾಳ್ನಲ್ಲಿ ನಾನು ಮೇಲೂ ನಾನು ಮೇಲೂ ನಾನು ಮೇಲೂ ಅಂತ ನಾವು ಹೋರಾಟ ಮಾಡೋದಕ್ಕಿಂತ ನಾನು ನೀನು ಅಂತ ಪ್ರೀತಿಯಿಂದ ನಾವು ಬದುಕಿದ್ರೆ ಆ ಸಂಸಾರ ಅನ್ನೋದು ಸರಿಗಮ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಉದಾಹರಣೆ ಕೊಡೋದಕ್ಕೋಸ್ಕರ ಹೆಣ್ಮಕ್ಳಿಗೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ಹೆಣ್ಣು ಮಕ್ಳಿಗೆ ಏನಾಗಿದೆ ಅಂದ್ರೆ, ನನಗೆ ಒಂದಿಷ್ಟು ವಿದ್ಯೆ ಇದೆ, ಒಂದಿಷ್ಟು ನಾನು ದುಡಿತಾ ಇದ್ದೀನಿ, ನನ್ನ ಗಂಡ ನಾನು ಹೇಳ್ದಾಗೆ ಬಿದ್ಕೊಳ್ಬೇಕು ಅನ್ನೋ ಒಂದು ಅಹಂಕಾರ ಇದೆ. ಮಕ್ಕಳೇ, ಯಾವ ದುಡ್ಡು ಯಾವ ಅಹಂಕಾರ ಯಾವ ವಿದ್ಯೆ ಯಾವುದೂ ಬರೋದಿಲ್ಲ. ಕೊನೆಗೆ ಬರುವುದು ನಮ್ಮಿಬ್ಬರ ಒಂದು ಪ್ರೀತಿ ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಶಾಶ್ವತ. ನಮ್ಮ ಹತ್ರ 100 PhD ಇದ್ರೂ ಕೂಡ ನಮ್ಮ ಒಳಗೆ ಒಂದು ಕರುಣೆಯ ಹೃದಯ ಇಲ್ಲದಿದ್ರೆ, ಅರ್ಥ ಮಾಡಿಕೊಳ್ಳುವ ಹೃದಯ ಇಲ್ಲದಿದ್ರೆ, ಆ ಹೃದಯದಲ್ಲಿ ಒಂದಿಷ್ಟು ಪ್ರೀತಿ ಇಲ್ಲದಿದ್ರೆ ನಮ್ಮ ಯಾವ PhDಗಳು ಬೆಂಕಿಗೆ ಹಾಕಬೇಕು ಮಕ್ಕಳೇ? ಇಷ್ಟು ಹೇಳ್ತಾ ಮುಂದಿನ ವಿಚಾರವಾಗಿ, ನನಗೊಬ್ಬ ಚಂದದ ಮಗಳಿದ್ದಾಳೆ, ತುಂಬ ಚಂದ ಇದ್ದಾಳೆ, ನನಗಾಗಿ ಜಯಲಲಿತನಾಗಿ ಇಲ್ಲ, ಐಶ್ವರ್ಯ ರೈ ಥರ ಇದ್ದಾಳೆ, ತುಂಬ ಚಂದದ ಮಗಳಿದ್ದಾಳೆ, ಅವಳಿಗೊಂದು ಮದುವೆ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ನಾನು ನನ್ನ ಮಗಳನ್ನು ಕರೆದು ಹೇಳಿದೆ, ಮಗಳೇ ನಾನು ನಿನಗೆ ಹುಡುಗನನ್ನು ಹುಡುಕ್ತೇನೆ, ನೀನು ಹುಡುಕಿದ್ರು ನನ್ನ ಅಭ್ಯಂತರ ಇಲ್ಲ ಅಂದೆ. ಎಂಥ ಅಮ್ಮ ನೋಡಿ, ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿ. ನೀನು ಹುಡುಕಿದ್ರು ಅಭ್ಯಂತರ ಇಲ್ಲ ಅಂದೆ. ಯಾಕೆ ಹೇಳಿದೆ ಅಂದರೆ, ನಾನು ಅಭ್ಯಂತರ ಹಾಕಿದ್ರು ಅವಳು ಆಗೋದಾದರೆ ಆಗ್ತಾಳೆ, ನಾನೇನು ದೊಣ್ಣೆ ನಾಯ್ತಾನ? ಆದರೆ ನಂದು ಕೆಲವು ಕಂಡೀಷನ್ ಉಂಟು ಮಗಳೇ ಅಂದೆ. ಏನಮ್ಮ ಅದು ಅಂದ್ಲು? ಮೊದಲನೇದಾಗಿ ಹುಡುಗ ಒಳ್ಳೆ ಕೆಲಸದಲ್ಲಿರಬೇಕು, ಅಪ್ಪ ಅಮ್ಮನಿಗೆ ಯೋಚನೆ ಇರಬಾರ್ದು, ಒಳ್ಳೆ ಕೆಲಸ ಇರಬೇಕು. ನಾಳೆ ಬಂದು ಅಮ್ಮ 10,000 ಕೊಡು 50,000 ಕೊಡು ಅಂತ ಕೇಳಿದ್ರೆ ನನ್ನ ಹತ್ರ ಇಲ್ಲ, ಒಂದೊಂದೇ ಬಿಚ್ಚಿ ಬಿಚ್ಚಿ ಕೊಡಬೇಕಾದೀತು ನಾನು. ಎರಡನೇದಾಗಿ ಹುಡುಗ ಉದ್ದವಾಗಿರ್ಬೇಕು, ಯಾಕಂದ್ರೆ ನಿನ್ನ ಅಪ್ಪಯ್ಯ ನಂದೇ ಹೈಟ್ ಇದ್ರು, ನನ್ಗೆ ಉದ್ದದ ಗಂಡ ಬೇಕಂತ ಇತ್ತು, ಆಗಲಿಲ್ಲ. ನೀನಾದರೂ ಉದ್ದದ ಗಂಡನ ಹುಡುಕು. ನಮ್ಮ ಎಮ್ಎನ್ ಪಾಟೀಲ್ ನೋಡು, ಉದ್ದಾಗಿ ಎಷ್ಟು ಚಂದ ಇದ್ದಾರೆ. ದೃಷ್ಟಿ ತೆಗೆದೆ, ನಾನು ದೊಡ್ಡವಳು ಹಾಗಾಗಿ ಹಾಗೆಲ್ಲ ಹೇಳ್ಬೋದು ಅವರಿಗೆ. ಮೂರನೇದಾಗಿ ಹುಡುಗ ಹೆಚ್ಚು ಬೆಳ್ಳಗಿದ್ದು, ನಮ್ದು ಮಂಗಳೂರು ಕಡೆ ಬೇಡ, ಉತ್ತರ ಕರ್ನಾಟಕದಲ್ಲಿ ಹದ ಕಪ್ಪಿನ ಹುಡುಗರು ಚಂದ, ಅವರನ್ನೇ ಹುಡುಕು ಅಂದೆ. ಖುಷಿ ಆಗ್ಲಿಲ್ಲ ಗಂಡಸರಿಗೆ, ಚಪ್ಪಾಳೆ ಹೇಳ್ಬೋದು. ಐದನೇದಾಗಿ ಹೇಳುವಾಗ ನನ್ನ ಮಗಳು ಹೇಳಿದ್ಲು, ಅಮ್ಮ ಸ್ವಲ್ಪ ನಿಲ್ಸು, ಒಳ್ಳವನ್ ನಂದು ಒಂದು ಪ್ರಶ್ನೆ ಇದೆ ಅಂದ್ಲು. ಏನಮ್ಮ ಅಂದೆ, ಈಗ ಹುಡುಗ ಹುಡುಕ್ತಾ ಇರೋದು ನಿನಗೋ ನನಗೋ ಅಂತ ಕೇಳಿದ್ವಿ. ನನಗಾಗ ಅನ್ನಿಸ್ತು, ನನ್ನ ಮಗಳ ಜೀವನ ಸಂಗಾತಿಯನ್ನು ಹುಡುಕ್ಲಿಕ್ಕೆ ನಾನು ಇಷ್ಟೆಲ್ಲ ಕಂಡೀಷನ್ಗಳನ್ನು ಹಾಕ್ತಾ ಇದ್ದೀನಿ, ನನ್ನ ಜೀವನ ಸಂಗಾತಿಯನ್ನು ಹುಡುಕುವಾಗ ನನಗೆ ಪರ್ಮಿಷನ್ ಕೊಡಲಿಲ್ಲ ಅಂತ ನನಗೆ ಇಷ್ಟೊಂದು ಬೇಸರ ಇದೆ. ಹಾಗಾದರೆ ಇವತ್ತು ನಡೀತಾ ಇರೋದೇನು? ಇವತ್ತು ನಡೀತಾ ಇರೋದು ಏನು ಸ್ವಾಮಿ? ಇನ್ನೊಬ್ರು ಏನು ಮಾಡಬೇಕು, ಇನ್ನೊಬ್ರು ಏನು ಉಡಬೇಕು, ಇನ್ನೊಬ್ರು ಯಾವ ರೀತಿ ಮಾತಾಡಬೇಕು, ಇನ್ನೊಬ್ರು ಯಾವ ರೀತಿ ವ್ಯವಹರಿಸಬೇಕು, ಎಲ್ಲವನ್ನು ನಿರ್ಧರಿಸುವವರು ನಾವಾಗಿದ್ದೇವೆ. ನಾವೇನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತಾನೆ ಇಲ್ಲ ಸ್ವಾಮಿ. ಎಲ್ಲರನ್ನು ಅವರ ಪಾಡಿಗೆ ಅವರಿಗೆ ಬಿಡಿ. ಒಬ್ಬ ಸ್ವಾಮಿ ಸುಖಬೋಧಾನಂದರು ಹೇಳಿದ್ದಾರೆ, ಬದುಕಲು ಕಲಿ ಅಂತ. ನಾನು ಹೇಳ್ತೇನೆ, ಬದುಕಲು ಬಿಡಿ ಸ್ವಾಮಿ, ಬದುಕಲು ಬಿಡಿ. ನಮ್ಮ ಪಾಡಿಗೆ ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಮಗೆ ಹೇಗೆ ಬೇಕೋ ಹಾಗೆ ಬದುಕೊಳ್ತೀವಿ, ನೀವು ನಿಮ್ಮ ಪಾಡಿಗೆ ನೀವು ಬದುಕೊಳ್ಳಿ. ನಿಮಗೆ ಹೇಗೆ ಬೇಕೋ ಹಾಗೆ ಬಟ್ಟೆ ಬರೆ ಹಾಕ್ಕೊಳ್ಳಿ, ಹೇಗೆ ಬೇಕಾದರೂ ಮಾತಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಸ್ವಾತಂತ್ರ್ಯ ನಮಗಿದೆ, ನಿಮಗೂ ಇದೆ, ಚೆನ್ನಾಗಿ ಬದುಕಿಕೊಳ್ಳೋಣ ಅಂತ ಹೇಳಿ ಇದೇ ಮಗಳನ್ನು ನಮ್ಮ ಕಡೆ ಒಂದು ಹುಚ್ಚಿದೆ. ಏನಂದರೆ, ನಾವು ಮಕ್ಕಳನ್ನು ಒಳ್ಳೆ ಗ್ರ್ಯಾಜುಯೇಷನ್ ಮಾಡಿ ಇಂಜಿನಿಯರ್ ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅಮೆರಿಕಕ್ಕೋ ದುಬೈಗೋ ಪಾರ್ಸೆಲ್ ಮಾಡ್ತೀವಿ. ಯಾಕಂದರೆ ನಮ್ಮ ಹತ್ರ ಕೃಷಿ ಭೂಮಿ ಇಲ್ಲ, ನಾವು ಮಾಡೋದು ಮಕ್ಕಳಿಗೆ ಎಜುಕೇಷನ್ ಮಾತ್ರ ನಾವು ಕೊಡೋದು. ಅಷ್ಟು ಮಾಡಿ ನಾವು ಊರಲ್ಲಿದ್ದರೆ ಅವರಿಗೇನು ಉದ್ಯೋಗ ಇಲ್ಲ, ಒಂದೇ ಬ್ಯಾಂಗ್ಳೂರ್ ಹೋಗಿ PGಲಿರಬೇಕು, ಒಂದೇ ಅಮೆರಿಕಕ್ಕೋ ದುಬೈಗೋ ಹೋಗಿ ಚಿನ್ನ ತಗಡ್ದಾಗೆ ಹಣ ತೆಗಿಬೇಕು.
ಹಾಗಿರುವ ನಾವು ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಅಂಥದ್ರಲ್ಲಿ ನನಗೂ ಒಂದು ಆಸೆ ಇತ್ತು ಇರೋದು ಮಕ್ಕಳು ಅಮೆರಿಕದಲ್ಲಿ ಅಂಥದ್ದಿರುವಾಗ ನನಗೂ ಒಂದು ಆಸೆ ಇತ್ತು ನನ್ನ ಮಗಳು ಅಮೆರಿಕಕ್ಕೆ ಹೋಗಬೇಕು ಅವಳ ಹೆರಿಗೆಗಾದರೂ ನಾನು ಹೋಗಬೇಕು ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿ ತಿರುಗಬೇಕು ಅಂತ ಯಾಕಂದರೆ ಉಡುಪಿಲಿ ನನ್ನ ಸೈಜ್ ಜೀನ್ ಪ್ಯಾಂಟೇ ಸಿಗೋದಿಲ್ಲ ಅಂತ ಹಾಗಾಗಿ ಅಮೆರಿಕಕ್ಕೆ ಹೋಗಬೇಕು ಅವಳು ಹೆರಿಗೆ ಮಾಡಬೇಕು ಹೆರಿಗೆ ಯಾರಾದರೂ ಅಳಿಯನೇ ಬೇಕಾದರೂ ಮಾಡಲಿ ನಾನು ಅಮೆರಿಕ ಸುತ್ತಾಡಿ ಬರಬೇಕು ಹೋಗೋದು ಹೆರಿಗೆಗೆ ಹೋದವರು ಇದೇ ಮಾಡೋದು ಹೋಗೋದು ಊರೆಲ್ಲ ಸುತ್ತಾಡೋದು ಬರೋದು ಮಕ್ಕಳಂಗೆ ಯಾರೋ ನೋಡ್ಕೊಳ್ಳೋದು ಹಾಗಿರುವಾಗ ನಾನು ಅಮೆರಿಕ ಹುಡುಗ ಬೇಕು ಅಂತ ನನ್ನ ಅಕ್ಕಪಕ್ಕ ಗೆಳೆಯ ಗೆಳತಿಯರ ಹತ್ರ ಹೇಳಲಿಕ್ಕೆ ಶುರು ಮಾಡಿದೆ ನನಗೊಂದು ಅಮೆರಿಕದ ಹುಡುಗ ಇದ್ರೆ ಹೇಳಿ ನನ್ನ ಮಗಳಿಗೆ ಬೇಕು ಅಂತ ಹೇಳಿದಾಗ ಒಬ್ಳು ಹೇಳಿದ್ರು ತಲೆ ಕೆಟ್ಟಿದೆಯಾ ತಲೆ ಕೆಟ್ಟಿದೆಯಾ ನಿನಗೆ ಅಂತ ಹೇಳಿದರು ನನ್ನ ಸಮಯ ಮುಗಿತಪ್ಪ ಅವರು ಮಾತಾಡೋದಿದೆ ಅವರೆಲ್ಲ ಮಾತಾಡೋದು ಸರ್ ನಾನು ಮಾತಾಡೋದು ನಿಲ್ಲಿಸ್ಬೇಕಾದ್ರೆ ಒಮ್ಮೆ ಎದ್ದು ನಿಲ್ಲಿ ನಾನು ನಿಲ್ಲಿಸ್ತೀನಿ ಆಯ್ತಾ ಯಾಕಂದರೆ ನನ್ನ ಗುರುಗಳಾದ ಕೂಗು ಅವರು ಒಮ್ಮೆ ಭಾಷಣಕ್ಕೆ ನಿಂತಿದ್ರಂತೆ ಭಾಷಣ ನಿಲ್ಲಿಸಲೇ ಇಲ್ಲ ಅಂತೆ ಎದುರಿನವರು ಬಂದು ವಾಚ್ ನೋಡ್ತು ತೋರಿಸಿದ್ರಂತೆ ವಾಚ್ ನೋಡಿ ಗಂಟೆ ಮುಗೀತು ಅಂತ ಇವ್ರು ನಿಲ್ಲಿಸಲೇ ಇಲ್ಲ ಒಬ್ಬರು ಬಂದು ಕ್ಯಾಲೆಂಡರ್ ರಪ್ಪ ಅಂತ ತಿರುಗಿಸಿದ್ರಂತೆ ಇವತ್ತು ದಿನ ಮುಗೀತು ನೀವು ಯಾವಾಗ ಮುಗಿಸೋದು ಅಂತ ಆದರೂ ನಿಲ್ಲಿಸಲಿಲ್ಲ ಇವರು ಒಬ್ಬರು ಬಂದು ನಿಧಾನ ಅಲ್ಲಿ ಕೂತವ್ರು ಹೀಗೆ ಶರ್ಟ್ ಹೇಳಿದ್ರಂತೆ ಇವರು ಬೇಜಾರು ಇಲ್ಲದೆ ಶರ್ಟ್ ಬಿಚ್ಚಿ ಅವರ ಕೈಯಲ್ಲಿ ಕೊಟ್ಟರಂತೆ ಭಾಷಣ ಮುಂದುವರಿಸಿದ್ರಂತೆ ನನ್ನ ಭಾಗ್ಯಕ್ಕೆ ವೇದಿಕೆ ಮೇಲೆ ಯಾರಿಲ್ಲ ನನ್ನ ಸೀರೆ ಎಳೆಯುವ ಧೈರ್ಯವೂ ಯಾರಿಗಿಲ್ಲ ಇದ್ದರೂ ಇಲ್ಲಿ ದುಶಾಸನ ವಂಶಂಸರು ಯಾರೂ ಇಲ್ಲ ಅಂತ ನನ್ನ ಧೈರ್ಯದಿಂದ ನಾನು ಮಾತನ್ನು ಮುಂದುವರಿಸ್ತೀನಿ ದಮ್ಮಯ್ಯ ನಾನು ನಿಲ್ಲಿಸ್ಬೇಕಾದ್ರೆ ಎದ್ದು ನಿಲ್ಲಿ ನಾನು ನಿಲ್ಲಿಸ್ತೇನೆ ಅಮೆರಿಕ ಹುಡುಗ ಬೇಕು ಅಂದಾಗ ನನ್ನ ಗೆಳತಿ ಒಬ್ಳು ಹೇಳಿದ್ಲು ತಲೆ ಕೆಟ್ಟಿದೆಯಾ ನಿನಗೆ ಅಂದ್ಲು ಯಾಕಮ್ಮ ಅಂದೆ ನಮ್ಮ ಮನೆ ಪಕ್ಕದಲ್ಲೂ ಒಬ್ಬರು ಅಜ್ಜ ಅಜ್ಜಿ ಇದ್ರು ನಿನ್ನ ಹಾಗೆ ಮೂಗುತಿ ಬಿದ್ದೋಯ್ತು ಸೀರೆ ಹೇಳಿದಿದ್ರು ಪರವಾಗಿಲ್ಲ ಅದು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಬ್ಬರಿದ್ರು ಆ ಹೆಂಗಸಿಗೂ ಹಾಗೆ ನಿನ್ನ ಹಾಗೆ ಅಮೆರಿಕದ ಹುಚ್ಚಿತ್ತು ಮಗಳನ್ನು ಅಮೆರಿಕ ಕೊಟ್ಲು ಸಾಯುವ ಕಾಲಕ್ಕೆ ಮಾಳಪ್ಪ ಮೀನು ತಿಂದು ಸತ್ತ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಅದೇ ರೀತಿ ಕೊನೆಗಾಲದಲ್ಲಿ ಅಮೆರಿಕಕ್ಕೆ ಹೋಗಿ ಕೂತ್ಕೊಂಡ್ರು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಯಿತು ಅಮೆರಿಕದಲ್ಲಿ ತೋಟ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಏನಿಲ್ಲ ಅಂತ ಯಾಕಂದರೆ ಬೆಳಿಗ್ಗೆ ಎದ್ದು ನೀವು ಮಾರ್ನಿಂಗ್ ವಾಕಿಗೆ ಹೋಗಿ ಯಾರು ಕಣ್ಣೆತ್ತಿ ನೋಡುವವರಿಲ್ಲ ನಮ್ಮ ಕಡೆ ನೀವು ನೈಟಿಲಿ ಹೋಗ್ತಾ ಇದ್ದೀರೋ ಪ್ಯಾಂಟಲ್ಲಿ ಹೋಗ್ತಾ ಇದ್ದೀರೋ ಚಡ್ಡಿಲಿ ಹೋಗ್ತಾ ಇದ್ದೀರೋ ಯಾರೂ ನೋಡೋದಿಲ್ಲ ಜಾಸ್ತಿ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ನಮ್ಮ ಗುಡ್ ಮಾರ್ನಿಂಗ್ ಕೇಳೋದು ಇಲ್ಲ ಅವ್ರು ಹೋಗ್ತಾರೆ ಹೋಗ್ಲಿ ಬಿಡಿ ಒಂದು ಒಳ್ಳೆ ಸೀರೆ ಉಟ್ಕೊಂಡ್ರೆ ಎಲ್ಲಿ ಕೊಂಡ್ಕೊಂಡಿಯೇ ಎಷ್ಟು ಕೊಟ್ಟಿಯೇ ಅಂತ ಕೇಳೋರೇ ಇಲ್ಲ ಸಾಯಿಲಿ ಒಂದು ಹೊಸ ಚಿನ್ನ ಹಾಕ್ಕೊಂಡ್ರೆ ನೋಡಿ ನೋಡು ಚಿನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೊಟ್ಟೆ ಕರ್ಬೋರಿಲ್ಲ ಇನ್ನೊಬ್ಬರ ಹೊಟ್ಟೆ ಕರ್ಬದಿದ ಮೇಲೆ ನಾವು ಯಾವ ಕರ್ಮಕ್ಕೆ ಹಾಕೋದು ಹೇಳಿ ನಾವು ಹಾಕೋದೇ ಇನ್ನೊಬ್ಬರ ಹೊಟ್ಟೆ ಉರಿಸೋದಕ್ಕೆ ಹೌದಲ್ವ ಹೇಳಿ ಇನ್ನೊಬ್ಬರ ಹೊಟ್ಟೆ ಉರಿದಿದ ಮೇಲೆ ಯಾವ ಕರ್ಮಕ್ರಿ ಆ ಚಿನ್ನ ಹಾಕ್ಕೊಳ್ಳೋದು ಅದಕ್ಕಾಗಿ ಅವಳಿಗೆ ಬಾಲಿ ಬೇಜಾರಾಯ್ತು ಅವಳು ಹೇಳಿದ್ಲು ಮಗಳೇ ನಾನೇನಾದರೂ ಸತ್ತರೆ ನನ್ನ ನಿಲ್ಲಿಸಿಬಿಡ್ಬೇಡ ಇಲ್ಲಿ ಸತ್ತರೆ ಯಾರು ಬರೋದು ಇಲ್ಲ ಏನೂ ಇಲ್ಲ ನನ್ನನ್ನು ಇಂಡಿಯಾಕ್ಕೆ ತಗೊಂಡೋಗಿ ನೀನು ದಫನ್ ಮಾಡಬೇಕು ನಾನು ಸತ್ತರೆ ಯಾಕಂದರೆ ಅಲ್ಲಿ ಬಂದು ಶವ ಸಂಸ್ಕಾರದ ವೇಳೆಯಲ್ಲಿ ಸಿಂಬಳ ಸುರಿಸಿ 13ನೇ ದಿನ ವೈಕುಂಠಕ್ಕೆ ಬಂದು ಸರಿ ಊಟ ಮಾಡಿ ಹೋಗ್ತಾರೆ ಎಲ್ಲರು ಹಾಗಾಗಿ ನೀನು ಬರಬೇಕು ಅಲ್ಲೇ ತಗೊಂಡೋಗ್ಬೇಕು ಅಂತ ಹೇಳಿದ್ಲು ಹಾಗೆ ಅದೇ ಕೊರಗಿನಲ್ಲಿ ಅಜ್ಜಿ ತೀರೋದ್ರು ಅಜ್ಜಿ ಹೆಣವನ್ನು ಕಾಫಿನಲ್ಲಿ ಹಾಕಿ ಪಾರ್ಸೆಲ್ ಮಾಡಿ ಕಳಿಸಿದ್ಲು ಮಗಳು ಶವ ಸಂಸ್ಕಾರ ಊರಲ್ಲಾಗಬೇಕಲ್ಲ ಕಳಿಸಿದಾಗ ಇಲ್ಲಿ ಆ ಹೆಣದ ಒಟ್ಟಿಗೆ ದಯವಿಟ್ಟು ಯಾರು ಮಾತಾಡಬಾರ್ದು ನನಗೆ ಕೊಟ್ಟ ಅವಕಾಶದಲ್ಲಿ ನಾನು ನಿಲ್ಲಿಸ್ತೇನೆ ದೇವರನ್ನು ನಿಲ್ಲಿಸ್ತೇನೆ ಅದು ಇಲ್ಲಿ ಶವ ಬಿಚ್ಚಿ ನೋಡುವಾಗ ಅದರಲ್ಲೊಂದು ಚೀಟಿ ಇತ್ತು ಕನ್ನಡದಲ್ಲಿ ಯಾಕಂದರೆ ಡ್ಯೂಟಿ ಆಫೀಸರ್ಸಿಗೆ ಗೊತ್ತಾಗಬಾರ್ದು ಇಂಗ್ಲೀಷಲ್ಲಿ ಬರೆದ್ರೆ ಅಂತ ಅದರಲ್ಲಿ ಬರೆದಿತ್ತು ಅಮ್ಮನ ಹೆಣವನ್ನು ಊರಿಗೆ ಕಳಿಸ್ತಾ ಇದ್ದೇನೆ ಅಮ್ಮನಿಗೆ ಎರಡು ಜೀನ್ಸ್ ಪ್ಯಾಂಟ್ ಹಾಕಿದ್ದೇನೆ ಅದು ಇಬ್ಬರು ಅಣ್ಣನ ಮಕ್ಕಳಿಗೆ ಅಮ್ಮನ ಬೆರಳಲ್ಲಿರುವ ಉಂಗುರಗಳು ಇಬ್ಬರು ಅತ್ತಿಗೆಯರಿಗೆ ಅಮ್ಮನ ಕುತ್ತಿಗೆಯಲ್ಲಿರುವ ಚೈನುಗಳು ಅಣ್ಣನ ಹೆಣ್ಣು ಮಕ್ಕಳಿಗೆ ಅಮ್ಮನ ಬ್ಯಾಗ್ ಕಾಲಿಗೆ ಹಾಕಿದ ರಿಬಾಕ್ ಶೂಸು ದೊಡ್ಡಣ್ಣನಿಗೆ ಅಮ್ಮನ ಕಣ್ಣಿಗೆ ಹಾಕಿದ ರೇಬಾನ್ ಗ್ಲಾಸು ಸಣ್ಣಣ್ಣನಿಗೆ ಅಮ್ಮನಿಗೆ ಎರಡು ಬರ್ಮುಡ ಕೂಡ ಹಾಕಿದ್ದೇನೆ ಅದು ನನ್ನ ದೊಡ್ಡಣ್ಣನಿಗೆ ಇಷ್ಟ ಅಷ್ಟು ಮಾತ್ರ ಅಲ್ಲ ಅಮ್ಮನ ಬೆನ್ನಿನಡಿಯಲ್ಲಿ 4 ಪ್ಯಾಕೆಟ್ ಚಾಕ್ಲೇಟ್ ಕೊಟ್ಟು ಇಟ್ಟಿದ್ದೇನೆ ಅದು ಅಕ್ಕಪಕ್ಕದ ಮನೆಯವರಿಗೆ ಹಂಚಿ ನಾನು ಬಂದಾಗ ಕೊಡಲಿಕ್ಕೆ ಒಂಚೂರು ಕಡಿಮೆ ಆಗಿತ್ತು ನನಗೆ ಭಾಳ ಬೇಜಾರಾಗಿತ್ತು ಆಗ ಈಗ ಹಂಚಿ ಇಷ್ಟು ಮಾತ್ರ ಅಲ್ಲ ಇನ್ನು ಮುಂದೆಯೂ ನಿಮಗೆ ಏನಾದರೂ ತಿಳಿಸಿ ಯಾಕಂದರೆ ಇತ್ತೀಚೆಗೆ ಅಪ್ಪ ಕೂಡ ಕೆಮ್ಮುತ್ತಾ ಇದ್ದಾರೆ ಅಪ್ಪ ಕೂಡ ಕೆಮ್ತಾ ಇದ್ದಾರೆ ನಿಮಗೆ ಏನಾದರೂ ಬೇಕಾದರೆ ಕಳಿಸ್ತೇನೆ ಅವರ ಹೆಣವು ಸದ್ಯಕ್ಕೆ ಕಳಿಸ್ಲಿಕ್ಕೆ ಉಂಟು ಅಂತ ಇದನ್ನು ಕೇಳಿದ ಮೇಲೆ ದೇವರಾಳೆ ನನಗೆ ನನ್ನ ಮಗಳನ್ನು ಅಮೆರಿಕ ಕೊಡುವ ಧೈರ್ಯ ಆಗಲಿಲ್ಲ ಇಲ್ಲೇ ತೀರ್ಥಳ್ಳಿ ಕೊಟ್ಟಿದ್ದೇನೆ ಬಾಂಬೆಯಲ್ಲಿ ಇದ್ದಾಳೆ ಬರ್ತಾಳೆ ಹೋಗ್ತಾಳೆ ಚಾಕ್ಲೇಟ್ ಗಿಚ್ಲೇಟ್ ಏನೂ ತರೋದಿಲ್ಲ ನನ್ನ ಭಾಗ್ಯ ಸ್ನೇಹಿತರೆ ನನ್ನ ಮನೆಯಿಂದಲೇ ಶಾವಿಗೆ ಹಪ್ಪಳ ಸಂಡಿಗೆ ಎಲ್ಲ ತಗೊಂಡು ಹೋಗ್ತಾಳೆ
ಹೀಗಿರುವಾಗ ನಾನು ಆವಾಗಲೇ ಹೇಳಿದೆ ನನಗಿಬ್ರು ಮಕ್ಕಳು ಅಂತ ದೊಡ್ಡ ಮಗಳು ಮದುವೆ ಆಗಿ ಬಾಂಬೆಯಲ್ಲಿ ಇದ್ದಾರೆ ಒಬ್ಬ ಚಂದದ ಮೊಮ್ಮಗ ಇದ್ದಾನೆ ಅಜ್ಜಿ ಅಜ್ಜಿ ಅಂತ ಕರೀತಾನೆ ಒಬ್ಬ ಮಗ ಇದ್ದಾನೆ ಅವನು ಫಾರಿನ್ ಹುಡುಗಿಯನ್ನು ಮದುವೆ ಆಗಿದ್ದಾನೆ ನನಗೆ ಬಿಳಿ ಹೆಂಡತಿ ಸೊಸೆ ಬಿಳಿ ಹೆಂಡತಿ ನನ್ನ ಸೊಸೆ ಆದರೆ ಏನಾಯಿತು ನಾನು ಮಾಡಿದ ಎಲ್ಲ ಅಡಿಗೆ ತಿಂತಾಳೆ ನಾನ್ ವೆಜ್ ತಿನ್ನೋದಿಲ್ಲ ನನ್ನ ಜೀವನದ ಕನಸಿನಕ್ಕಿಂತ ಅವನ ಸಂತೋಷ ಮುಖ್ಯ ಅಂತ ಮದುವೆ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಿರುವಾಗ ನನ್ನ ಸೊಸೆ ಬಂದವಳು ನನ್ನ ಹತ್ರ ನಾನು ನೀರು ದೋಸೆ ಮಾಡ್ತಾ ಇದ್ದೆ ಆ ಹುಡುಗಿಗೆ ಭಾಳ ಇಷ್ಟ ಆಯಿತು ಅತ್ತೆ ಹೌ ಟು ಪ್ರಿಪೇರ್ ದಿಸ್ ನೀರು ದೋಸೆ ಅಂದ್ಲು ಒಂದು ತೊಟ್ಟು ವಿಷ ಕೊಡ್ಬೋದಿತ್ತು ಅವಳು ಇದ್ರ ಬದಲು ನಾನು ಹೇಳಿದೆ ನಥಿಂಗ್ ಸ್ಪೆಷಲ್ ಇನ್ ದ್ಯಾಟ್ ಯು ಜಸ್ಟ್ ಗ್ರೈಂಡ್ ರೈಸ್ ಪುಟ್ಟು ತವ ಪುಟ್ಟು ಹಿಟ್ಟು ಪಟ್ಟು ಪಟ್ಟು ಒನ್ ಫೋಲ್ಡ್ ಟೂ ಫೋಲ್ಡ್ ಜೀರು ದೋಸೆ ರೆಡಿ ನನ್ನ ಮಗ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೊಂದು ಬಂದು ಕೇಳಿದ ಅಮ್ಮ ಅದು ಯಾವ ನಮ್ಮನೆ ಇಂಗ್ಲೀಷು ಅಂದ ನಿನ್ಗೆ ಇಂಗ್ಲೀಷ್ ನಿಜವಾಗ್ಲೂ ಬರೋದಿಲ್ವೋ ಅಥವಾ ಅವಳಿಗೆ ಕಲಿಸೋದ ನೀನು ಅಂತ ಹೇಳಿದೆ ಅವಳನ್ನು ಕರೆದು ಕೇಳು ಅರ್ಥ ಆಯ್ತೋ ಇಲ್ವೋ ಅಂದೆ ಅರ್ಥ ಆಯಿತು ಅಂದ್ಲು ಅವಳು ಅವಳಿಗೆ ಈ ಇಂಗ್ಲೀಷ್ ಅರ್ಥ ಆಗೋದಾದ್ರೆ ನಮ್ಮ ಭಾಷೆ ಯಾಕೆ ಅರ್ಥ ಆಗೋದಿಲ್ಲ ಮರೆಯ ಅವಳ ಹತ್ರ ನಾಳೆಯಿಂದ ನಮ್ಮ ಭಾಷೆಯಲ್ಲಿ ಮಾತಾಡು ಮುಂದಿನ ಸಲ ಅವಳು ಕೊಂಕಣಿ ಮಾತಾಡ್ತಾಳೋ ಇಲ್ವೋ ನೋಡು ಅಂತ ಹೇಳಿದೆ ನೆಕ್ಸ್ಟ್ ಟೈಮ್ ಬಂದಾಗ ಆಂಟಿ ಕಶಿ ಉಂಡಿ ಖರ್ಚೆ ಅಂತೆ ನಾವು ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳೋಣ ನಮ್ಮ ಭಾಷೆ ನಮ್ಮದು ನಾವು ಇನ್ನೊಬ್ಬರ ಭಾಷೆಯನ್ನು ಕಲಿಯೋದಲ್ಲ ನಮ್ಮ ಭಾಷೆಯನ್ನು ಇನ್ನೊಬ್ಬರಿಗೆ ಕಲಿಸೋದು ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್ ಇರಲಿ ಹೃದಯದ ಭಾಷೆಯಾಗಿ ನಮ್ಮ ಭಾಷೆ ಇರಲಿ ವ್ಯಾವಹಾರಿಕ ಭಾಷೆ ಯಾಕಂದರೆ ನಾವು ಈ ಪ್ರಪಂಚದಲ್ಲಿ ಬದುಕಬೇಕು ನಾಲ್ಕು ಕಡೆ ಹೋಗಬೇಕು ಹಾಗಾಗಿ ಇಂಗ್ಲೀಷ್ ಇರಲಿ ಆದರೆ ನಾವು ಇಂಗ್ಲೀಷಿನ ಭಾಷೆಯನ್ನು ಕಲಿತು ನಾವು ಉದ್ಧಾರ ಆಗಬೇಕಾಗಿಲ್ಲ ನನ್ನ ಮಗ ಒಂದು ಕಂತ್ರಿ ನಾಯಿಯನ್ನು ಸಾಕಿದ್ದಾನೆ ಅದನ್ನು ಹೊರಗೆ ಕಟ್ಟೋ ಹೇಳಿದೆ ಅದು ನಾಯಿ ಅಮ್ಮ ಅದು ನಾಯಿ ಅಲ್ಲ ಅಂದ ನನಗೆ ನಾಯಿ ಥರನೇ ಕಾಣಿಸ್ತದೆ ಮಾರಯ್ಯ ಅಂದೆ ಆ ನಾಯಿಯನ್ನು ಕರೆದು ಹೇಳ್ತಾನೆ ನೋಡು ಅಜ್ಜಿ ನೋಡು ಅಂತೆ ನನಗೆ ನಾಯಿಗೆ ನನ್ನನ್ನು ಅದು ಬೋ ಬೋ ಅಂತು ನನಗೆ ಅದು ಅಜ್ಜಿ ಅಜ್ಜಿ ಅಂದಾಗೆ ಆಯಿತು ಅವನು ಅಜ್ಜಿ ಹೇಳಿದಾನಲ್ಲ ನಾನು ಹೇಳಿದೆ ಆಗೋದಿಲ್ಲ ಮಾರಯ್ಯ ಅದು ನಾಯಿ ಹಾಗೆ ಕಾಣಿಸ್ತಾ ಇದೆ ನನಗೆ ಅಂದೆ ಹಾಗೆ ಒಂದು ಮನೆಗೆ ನಾನು ಹೋಗಿದ್ದೆ ಹೊರಗೆ ನಾಯಿ ಬೋ ಬೋ ಅಂತು ಆ ಮನೆ ಯಜಮಾನ ಹೊರಗೆ ಬಂದು ಏ ಬಗಲ್ಬೇಡ ಟಾಮಿ ಅದು ಆಂಟಿ ಅಲ್ವಾ ಅಂತೆ ನಾಯಿಗೂ ಆಂಟಿ ಇಂಗ್ಲೀಷು ಸ್ನೇಹಿತರೆ ಈ ರೀತಿ ನಮಗೆ ಇಂಗ್ಲೀಷ್ ವ್ಯಾಮೋಹ ಶುರುವಾಗಿದೆ ಈ ವ್ಯಾಮೋಹ ಶುರುವಾದವಳಿಗೆ ನಾನು ಅಮೇರಿಕಾ ಹೋಗಿ ಬಂದ ಮೇಲೆ ನನ್ನ ಗೆಳೆಯರೆಲ್ಲ ಕೇಳಿದರು ನೀನು ಅಮೇರಿಕಾ ಹೋಗಿದೆಯಲ್ಲ ಮರೈತಿ ನಿಮಗೆ ಇಂಗ್ಲೀಷ್ ಬರ್ತದಾ ಬರ್ತದೆ ಎಂತ ಕಷ್ಟ ಆಗಲಿಲ್ವ ಇಲ್ಲಪ್ಪ ನನಗೇನು ಕಷ್ಟ ಆಗಲಿಲ್ಲ ಏನು ಕಷ್ಟ ಆಗಲಿಲ್ಲ ನನಗೆ ಬಂದದ್ದು ಮಾತಾಡಿದ್ದು ಕಷ್ಟ ಆಗಿದ್ದು ಕೇಳುವವರಿಗೆ ನನಗಲ್ಲ ಅಂದರೆ ಅರ್ಥ ಮಾಡಿಕೊಳ್ಳುವವರೇ ಅವರಿಗೆ ಕಷ್ಟ ನನಗೆ ಯಾಕೆ ಕಷ್ಟ ನಾನು ಸಟ ಸಟ್ ಮಾತಾಡಿದ್ದೆ ಅಂದೆ ಹಾಗೆ ನಿಮಗೆ ತುಳು ಅರ್ಥ ಆಗ್ತದಾ ಗದಗ ಕಡೆ ದಾಂಡೇರಿ ಕಡೆ ಹೋಗಿದ್ದೆ ನಮ್ಮೂರಲ್ಲಿ ತರಕಾರಿ ಬಹಳ ಬಹಳ ಕಾಸ್ಟ್ಲಿ ನಿಮ್ಮೂರಲ್ಲಿ ಇದ್ದಾಗಿಲ್ಲ ಅಲ್ಲಿ ಎಷ್ಟು ಚೀಪ್ ಅಂದ್ರೆ ನಾನು ಬಟ್ಟೆ ತೆಗೆದು ಗೋಣಿ ಚೀಲದಲ್ಲಿ ಹಾಕಿ ಬಟ್ಟೆ ಬ್ಯಾಗಲ್ಲಿ ತರಕಾರಿ ತುಂಬಿಸಿದೆ ಅಷ್ಟು ಚೀಪ್ ತುಂಬಿಸಿ ಆದ್ಮೇಲೆ ಎಷ್ಟಾಯ್ತಮ್ಮ ಅಂದ್ರೆ ಒಟ್ಟು 100 ರೂಪಾಯಿ ಆಯ್ತು ಅಂದ್ರು ನಮ್ಮ ಯಜಮಾನರಿಗೆ ಹೇಳಿದೆ 100 ರೂಪಾಯಿ ಕೊಡಿ ಅವಳಿಗೆ ಅಲ್ಲ 80 ರೂಪಾಯಿ ಆಯ್ತು ಹೇಳಿದ್ವಿ 80 ರೂಪಾಯಿ ಆಯ್ತು ಹೇಳಿದಕ್ಕೆ ಕೊಡಿ ಅವಳಿಗೆ 80 ರೂಪಾಯಿ ಅಂದ ತಕ್ಷಣ ಇವ್ರು 100ರ ನೋಟ್ ಕೊಟ್ರು ಬಿಚ್ಕೊಡಪ್ಪ ಅಂದ್ಲು ಅವಳು ಬಿಚ್ಕೊಡಪ್ಪ ಅಂದ ತಕ್ಷಣ ಇವ್ರು ಮಡಚಿಟ್ಟ ನೋಟನ್ನು ಬಿಡಿಸಿ ಕೊಟ್ರು ಏ ಬಿಚ್ಕೊಡಪ್ಪ ಅಂದ್ಲು ಈ ಕಡೆ ನಿಮ್ಮ ಕಡೆ ಮಾತು ಸ್ವಲ್ಪ ಹೊರಟು ನಾನು ನೋಡಿದಾಗೆ ಒಂಥರ ತೆಂಗಿನಕಾಯಿ ಇದ್ದಾಗೆ ನೀವು ಹೊರಗಡೆಯಿಂದ ಹೊರಟು ಮನಸ್ಸು ಭಾಳ ಸಾಫ್ಟ್ ಒಳಗಡೆಯಿಂದ ಭಾರಿ ಒಳ್ಳೆಯವರು ನೀವು ಬಿಚ್ಕೊಡಪ್ಪ ಅಂತ ಹೇಳಿದ್ಲು ನಮ್ಮ ಕಡೆ ಹಾಗಲ್ಲ ನಯನ ಜೂಕಿನ ಮಾತುಗಳು ಚಂದ ಚಂದದ ರೂಪಗಳು ಹಿಂದ್ಗಡೆಯಿಂದ ಚಿನ್ನದ ಚೂರಿ ಇಟ್ಟು ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಹಾಗೆ ಬಿಚ್ಕೊಡಪ್ಪ ಹೇಳಿದ ತಕ್ಷಣ ಇವರು ಮೊಡಚಿಟ್ಟ ನೋಟನ್ನ ಬಿಡಿಸಿಕೊಟ್ರು ಬಿಚ್ಕೊಡಪ್ಪ ಅಂದ್ಲು ಇವರು ಪಾಪ ಪಂಚೆ ಮೇಲೆ ಕಟ್ಕೊಂಡಿದ್ರು ಬಿಡಿಸಿದ್ರು ಕೊಟ್ರು 100 ರೂಪಾಯಿ ಬಿಚ್ಕೊಡಕ್ಕೆ ತಿಳಿಯಿಲ್ಲ ಅಂದ್ಲು ಅವಳು ಇವ್ರು ನನ್ನ ಕಡೆ ತಿರುಗಿ ಹೇಳಿದ್ರು ನಾನು ಪಂಚೆ ಬಿಡಿಸಿದ್ದೇನೆ ಇನ್ನೇನು ಬಿಡಿಸ್ಬೇಕು ಬಿಚ್ಕೊಡು ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರು ಆಗ ಅಲ್ಲಿದ್ದವರು ಒಬ್ರು ಬಂದು ಹೇಳಿದ್ರು ಕರ್ಮ ಕರ್ಮ ಬಿಚ್ಕೊಡು ಅಂದ್ರೆ ಚಿಲ್ಲರೆ ಕೊಡು ಅಂತ ಹೇಳಿದ್ದವಳು ಅಂತ ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ನೋವು ಇನ್ನೊಬ್ಬರ ನಲಿವು ನಲಿವು ಕೂಡ ಇವತ್ತು ಅರ್ಥ ಮಾಡಿಕೊಳ್ಳೋರು ಕಡಿಮೆ ಆಗಿದ್ದಾರೆ ನಾವಿವತ್ತು ಸಂತೋಷ ಪಟ್ಟರೆ ಆ ಸಂತೋಷದಲ್ಲಿ ಭಾಗಿಯಾಗೋರು ಇಲ್ಲ ಆಗಿದ್ದಾರೆ
ಹಾಗಿರುವಾಗ ಇನ್ನೊಬ್ಬರ ನೋವು ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ಸಂಕಟ ಯಾರಿಗೆ ಅರ್ಥ ಆಗ್ತದೋ ಅವರು ಮಾತ್ರ ನಿಜವಾದ ದೈವ ಭಕ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಸಮಯಾವಕಾಶ ಮುಗಿತಾ ಇದೆ ನನ್ನ ಹತ್ರ ಮಾತಿನ ಭಂಡಾರ ಬೇಕಾದಷ್ಟಿದೆ ನಿಮ್ಮ ಚಪ್ಪಾಳೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಯಾವಾಗ ಈ ಹೆಂಗ್ಸು ಬಾಯಿ ಮುಚ್ಚಾಳೋ ಅಂತ ಕಾಯ್ತಾ ಇದ್ದೀರಿ ಅಂಥದ್ರಲ್ಲಿ ಕೊನೆಯದಾಗಿ ನಾನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂದ್ರೆ ಇವತ್ತು ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಸರ್ಕಸ್ಗಳಲ್ಲೂ ಪ್ರಾಣಿಯನ್ನು ಸಾಕಬಾರ್ದು ಅನ್ನೋ ಒಂದು ಕಾನೂನು ಬಂದಿದೆ ಅಲ್ವಾ ಎಲ್ಲ ಸರ್ಕಸ್ಗಳಲ್ಲೂ ಕಾನೂನು ಬಂದಿದೆ ಏನಪ್ಪ ಅಂದರೆ ಪ್ರಾಣಿಗಳನ್ನು ಸಾಕಬಾರ್ದು ಅಂತ ಆ ಪ್ರಾಣಿಗಳನ್ನು ಏನು ಮಾಡೋದು ಎಲ್ಲವನ್ನು ತಗೊಂಡು ಕಾಡಿನಲ್ಲಿ ಬಿಟ್ಟು ಬಂದರು ಕಾಡಿನಲ್ಲಿ ಬಿಟ್ಟು ಬಂದರೆ ಈ ಮೊಲ ಅದಕ್ಕೆಲ್ಲ ಹುಲ್ಲು ಬೇಕಾದಷ್ಟು ಸಿಗ್ತದೆ ಆದರೆ ಈ ಹುಲಿಗೆ ಬೇಟೆ ಆಡಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಸರ್ಕಸ್ನಲ್ಲಿ ಕತ್ತರ ಕೊಂದು ತಿಂದು ಬಿಟ್ಟವು ಕಾಡಿನ ರಾಜ ಆಗಿ ಮೆರಿಬೇಕಾಗಿದ್ದಂತ ಕಾಡಿನ ಒಂದು ಸಿಂಹವನ್ನ ನಾಡಿನ ಸಿಂಹವನ್ನ ಯಶಸ್ಕಿ ನಾಯಿಗಳು ಕೊಂದು ತಿಂದು ಬಿಟ್ಟವು ಸ್ನೇಹಿತರೆ ಯಾಕೆ ಹೀಗಾಯ್ತು ಅದಕ್ಕೆ ತನ್ನ ಜೀವನದ ಸಂಘರ್ಷದ ಅರಿವಿರಲಿಲ್ಲ ನಾವಿವತ್ತು ಮಾಡಬೇಕಾದದ್ದು ಇಷ್ಟೇ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಭೂಮಿ ಚಿನ್ನ ಬಂಗಾರ ಬ್ಯಾಂಕ್ ಅಕೌಂಟು ಏನು ಮಾಡಬೇಕಾಗಿಲ್ಲ ಅಷ್ಟು ಮಾಡಿದರೆ ಆ ಮಕ್ಕಳು ಶತದಡ್ಡರಾಗಿ ಬಿಡ್ತಾರೆ ಅವರಿಗೆ ಜೀವನ ಸಂಘರ್ಷ ಅನ್ನೋದು ಒಂದು ಚೂರು ಗೊತ್ತಿರೋದಿಲ್ಲ ಮಕ್ಕಳನ್ನು ಸಮಾಜಕ್ಕೆ ಬಿಟ್ಟು ಬಿಡಿ ನಾವು ಅವರಿಗೆ ಕೊಡಬೇಕಾಗಿರೋದು ಇಷ್ಟೇ ಒಳ್ಳೆಯ ಜೀವನ ಒಳ್ಳೆಯ ಜೀವನ ಶೈಲಿ ಒಳ್ಳೆಯ ಸಂಸ್ಕಾರಯುತವಾದ ಜೀವನ ಹಾಗೂ ಒಳ್ಳೆಯ ವಿದ್ಯೆ ಇವತ್ತು ಆ ವಿದ್ಯೆಯನ್ನು ನೀವು ಕೊಡಬೇಕಾದಂಥ ಒಂದು ಒಂದು ಭಾಗವನ್ನು ಎಂ ಎನ್ ಪಾಟೀಲ್ರು ಇಷ್ಟೊಂದು ಚಂದದ ಒಂದು ಇಂದ್ರನಗರಿ ಅಂತ ಒಂದು ವಾತಾವರಣದಲ್ಲಿ ನಿಮಗಾಗಿ ಸೃಷ್ಟಿಸಿದ್ದಾರೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಿ ಅದರ ಜೊತೆ ನಿಮ್ಮ ಕರ್ತವ್ಯವಾಗಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುತ ಜೀವನ ಒಳ್ಳೆಯ ಜೀವನ ಶೈಲಿ ಒಳ್ಳೆಯ ಮಾತು ಒಳ್ಳೆಯ ಮನಸ್ಸು ಒಳ್ಳೆಯ ಆಲೋಚನೆ ಒಳ್ಳೆಯ ವಿಚಾರಗಳನ್ನು ಕೊಡಿ ಇದಕ್ಕಿಂತ ದೊಡ್ಡ ಆಸ್ತಿ ನೀವು ನಿಮ್ಮ ಮಕ್ಕಳಿಗಾಗಿ ಏನನ್ನು ಬಿಡಬೇಕಾಗಿಲ್ಲ ಸ್ನೇಹಿತರೆ ಇಷ್ಟು ಹೇಳ್ತಾ ನೀವು ಸುಮ್ಮನೆ ಕೂತದ್ದು ನೋಡಿ ಇನ್ನೂ ಒಂದು ಕತೆ ಹೇಳಿ ಮುಗಿಸಿಬಿಡ್ತೇನೆ ಹಳ್ಳಿ ಕಟ್ಟೆಯ ಮೇಲೆ ಸಂಜೆ ಮುಂದೆ ನಾಲ್ಕು ಗಂಡಸರು ಕೂತ್ಕೊಂಡು ಮಾತಾಡ್ತಾ ಇದ್ರು ನಿನ್ನ ಮಗ ಏನು ಮಾಡ್ತಾನೆ ನಿನ್ನ ಮಗ ಏನು ಮಾಡ್ತಾನೆ ಅಂತ ಇದು ಸಾಮಾನ್ಯವಾಗಿ ವಯಸ್ಸಾದವ್ರು ಕೂತ್ಕೊಂಡು ಕೇಳುವ ಪ್ರಶ್ನೆ ಮದುವೆ ಆಗಿದ್ರೆ ಬಸರಿಯಾ ಬಸ್ ಗರ್ಭಿಣಿಯಾ ಅಂತ ಕೇಳೋದು ಗರ್ಭಿಣಿ ಆದರೆ ಇನ್ನೊಂದಾಗಲಿಲ್ವಾ ಅಂತ ಕೇಳೋದು ಮಕ್ಕಳಿದ್ರೆ ಏನು ಇದು ಸಾಮಾನ್ಯ ಸಂಜೆ ಹೊತ್ತು ಮಾತಾಡುವ ವಿಷಯ ನಿನ್ನ ಮಗ ಏನು ಮಾಡ್ತಾನೆ ಹೇಳುವಾಗ ಪಕ್ಕದಲ್ಲಿರುವ ಸ್ನೇಹಿತ ಹೇಳಿದ ನನ್ನ ಮಗ ಎಂ ಬಿ ಬಿ ಎಸ್ ಮುಗ್ದಿದೆ ಇನ್ನು ಅಮೆರಿಕಕ್ಕೆ ಹೋಗಿ ಎಮ್ ಎಸ್ ಮಾಡ್ತಾನಂತೆ ಅದಕ್ಕೆ ಲೋನ್ಗಿನೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ ಎರಡನೇವನು ಬಿ ಎ ಆಗಿದೆ ಅವನು ಅಲ್ಲಿ ಎಲ್ಲೋ ಹೋಗಿ ಎಮ್ ಎಸ್ ಮಾಡ್ತಾನಂತೆ ಅದಕ್ಕಾಗಿ ಅದು ಲೋನು ಮಾತುಕತೆ ಆಗ್ತಾ ಇದೆ ಮೂರನೇವನು ಓ ಅಲ್ಲಿ ತಿರುಗಿನ ಗಲ್ಲಿಯಲ್ಲಿ ಒಂದು ಬೀಡಿ ಸೋಡಾ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ ಅವನು ಅಲ್ಲಿ ಅಂಗಡಿಯಲ್ಲಿ ಕೂತಿದ್ದಾನೆ ನಾನು ಮೊದಲು ನಡೆಸ್ತಾ ಇದ್ದ ಅಂಗಡಿ ಅದು ಅವನೇ ನಡೆಸ್ತಾ ಇದ್ದಾನೆ ಕಲ್ತಿದ್ದೆಷ್ಟು ಕಲ್ತಿದ್ದವನು ಒಂದು ಗ್ರ್ಯಾಜುಯೇಷನ್ ಕಷ್ಟದಲ್ಲಿ ಮಾಡಿದ್ದಾನೆ ಗ್ರ್ಯಾಜುಯೇಷನ್ ಆಗಲಿಲ್ಲ ಡುಮ್ಕಿ ಅಂತ ಹೇಳ್ತಾನೆ ಅದಕ್ಕೆ ಇವನು ಹೇಳ್ತಾನೆ ನಾಚಿಕೆ ಆಗೋದಿಲ್ಲ ಇನ್ನು ನಿನಗೆ ಮೊದಲನೇ ಮಗ ಎಂ ಬಿ ಬಿ ಎಸ್ಸು ಎರಡನೇ ಮಗ ಬಿ ಮೂರನೇ ಮಗ ಎಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದೆ ನಿನ್ನ ಬಿಡಿ ಅಂಗಡಿಯಲ್ಲಿ ಕೂತಿದ್ದಾನೆ ಅವನನ್ನು ಮೊದಲು ಒಂದು ಯೂನಿವರ್ಸಿಟಿಗೆ ಸೇರಿಸು ಮೊದಲೊಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಲಿ ಹೇಳುವಾಗ ಇವನು ಹೇಳ್ತಾನೆ ಆಗೋದಿಲ್ಲ ಮಾರಯ್ಯ ಆಗೋದಿಲ್ಲ ಯಾಕೆ ಆಗೋದಿಲ್ಲ ದಡ್ಡನೇನು ಅವನು ದಡ್ಡ ಅಲ್ಲ ಅವನು ಕಲೀಲಿಕ್ಕೆ ಹುಷಾರಿದ್ದಾನೆ ಆದರೆ ಅವನಿಗೆ ಕಾಲೇಜಿಗೆ ಕಳ್ಸಿಕ್ಕೆ ನನಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಇವತ್ತು ನನ್ನ ದೊಡ್ಡ ಮಗ ಎಂ ಬಿ ಬಿ ಎಸ್ ಮಾಡಿ ಎಂ ಎಸ್ ಮಾಡಲಿಕ್ಕೆ ಅಮೆರಿಕಕ್ಕೆ ಹೋಗುವ ಲೋನು ಎರಡನೇ ಮಗ ಬಿ ಮಾಡಿ ಎಂ ಎಸ್ ಕಲಿಯುವಂಥ ಲೋನು ಎರಡನ್ನು ಕಟ್ಟುದು ನನ್ನ ಮೂರನೇ ಆ ಗೂಡ ಅಂಗಡಿಯ ಕೆಲಸ ಮಾಡ್ತಾ ಇರುವ ಮಗ ಇಷ್ಟು ಮಾತ್ರ ಅಲ್ಲ ನನಗೂ ನನ್ನ ಹೆಂಡತಿಗೂ ಪ್ರೀತಿಯಿಂದ ಒಂದು ತುತ್ತು ಬಡಿಸ್ತಾ ಇರುವುದು ಅವನ ಹೆಂಡತಿ ಗಂಜಿಯೋ ಆರೋಗ್ಯ ಕೆಟ್ಟಾಗ ಬೇಕಾದದನ್ನು ಮಾಡಿ ಸಂಜೆ ನಾವಿಬ್ರು ಜಗಲಿಕಟ್ಟೆ ಮೇಲೆ ಕೂತಾಗ ನಮ್ಮೊಟ್ಟಿಗೆ ಅಜ್ಜ ಅಜ್ಜ ಅಜ್ಜಿ ಅಜ್ಜಿ ಅಂತ ಆಡೋದು ಇದೇ ಮಗನ ಮಕ್ಕಳು ಹಾಗಾಗಿ ಇವನನ್ನು ಕಳಿಸಿ ನನ್ನ ಕೌಟುಂಬಿಕ ಸಾಮರಸ್ಯವನ್ನು ಕೌಟುಂಬಿಕ ಪ್ರೀತಿಯನ್ನು ಕಂಪ್ಯಾಟಿಬಿಲಿಟಿಯನ್ನು ನಾನು ಹಾಳು ಮಾಡಲಿಕ್ಕೆ ತಯಾರಿಲ್ಲ ಅವನು ದಡ್ಡನಾಗಿಯೇ ಗೂಡಂಗಡಿಯಲ್ಲೇ ನನ್ನ ಮನೆಯಲ್ಲಿ ಇರಲಿ ನನ್ನ ಇಬ್ಬರು ಮಕ್ಕಳು ಅಮೆರಿಕಕ್ಕೆ ಹೋಗಿ ಆ ದೇಶ ಉದ್ಧಾರ ಮಾಡಲಿ ಇವನು ನನ್ನೊಟ್ಟಿಗೆ ಇರಲಿ ಅಂತ ಹೇಳ್ತಾನಂತೆ ಮಕ್ಕಳೇ ಏನಾದರೂ ಆಗು ಮೊದಲು ಮಾನವನಾಗು
ನೀನು ಏನಾದರೂ ಆಗು, ಮೊದಲು ಮಾನವನಾಗು. ಈ ಮಾನವತೆಯ ಪಾಠವನ್ನು ನಾನು ಬಹಳ ಕಡೆ ನೋಡಿದ್ದೇನೆ, ಇವತ್ತು ವಿಶೇಷವಾಗಿ ನಿಮ್ಮಲ್ಲಿ ನೋಡಿದ್ದೇನೆ ಸರ್. ಎರಡೂ ಕೈ ಜೋಡಿಸಿ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಯ ಒಂದು ಯಜಮಾನರು ಅಂತ ನಾನು ಹೇಳ್ತೇನೆ, ಆದರೂ ಕೂಡ ನನ್ನಂಥ ಒಂದು ಯಶಸ್ವಿ ಗ್ರಹಿಣಿಗೆ ಒಂದು ಕೇವಲ ವಿಡಿಯೋ ನೋಡಿದ ಒಂದು ಪರಿಚಯದಲ್ಲಿ ಇಲ್ಲಿ ಕರೆದು ಇಂಥ ಒಂದು ಜನಸಮುದಾಯದರು ಮಾತನಾಡಲಿಕ್ಕೆ ಕೊಟ್ಟದಷ್ಟೇ ಅಲ್ಲದೆ, ಬೆಳಿಗ್ಗೆ ಬಂದವರು ಗೂಡಿನಲ್ಲಿ ಕೂತ ಹಾಗೆ ರೂಮಿನಲ್ಲಿ ಕೂತ್ಕೊಳ್ಬಾರ್ದು ಅಂತ ಬೆಳಿಗ್ಗೆ ಕೂಡ ನನಗೊಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಎಸ್ ಎಲ್ ಪಾಟೀಲ್ ಅವರ ಜೊತೆಗೆ ಅಲ್ಲಿ ಕಳಿಸಿ ಅಲ್ಲಿ ಕೂಡ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು, ಆ ಅವಕಾಶ ಯಾಕೆ ಕೊಟ್ಟಿದ್ದಾರೆಂದರೆ ನನ್ನ ಮಾತುಗಳ ವಿದ್ವತ್ತನ್ನು ಎಸ್ ಎಲ್ ಪಾಟೀಲ್ ನೋಡಬೇಕು ಅನ್ನೋ ಉದ್ದೇಶ ಮಾತ್ರ ನನಗೆ ಗೊತ್ತು. ಆದರೆ ಊಟ ಮಾಡಲಿಕ್ಕೆ ಎರಡೂವರೆ ಆದರೂ ಅದರ ಮೊದಲು ನೀವು ಕೊಟ್ಟಂಥ ಕೇಕಿನಿಂದ ಹೊಟ್ಟೆ ತುಂಬಿಸಿ ಅತ್ಯಂತ ಉತ್ಕೃಷ್ಟವಾದ ಅನ್ನದಾನ ಸೇವೆಯನ್ನು ನೀವು ಮಾಡಿದ್ದೀರಿ. ನಿಮಗೆ ಶತಾಯು ಶತಾಯು ಶರಣ ಶರಣಾರ್ಥಿ ಅಂತ ಹೇಳ್ತಾ ನನ್ನ ಈ ಮಾತು ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ನಿಮ್ಮಿಂದ ಒಂದು ಜೋರಾದ ಚಪ್ಪಾಳೆಯ ನಿರೀಕ್ಷೆಯನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಆಗದಿದ್ರೆ ಅವರು ಕೂತಾಗೆ ಕೈ ಕಟ್ಟಿ ಕೂತ್ಕೊಳ್ಳಿ. ಅವರುಗಳು ಎಲ್ಲರೂ ಕೈ ಕಟ್ಟಿ ಕೂತಿದ್ದಾರೆ, ಅವರಿಗೆ ಅರ್ಥ ಆಗ್ಲಿಲ್ವೋ ಇಷ್ಟ ಆಗ್ಲಿಲ್ವೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದೆ ದಯವಿಟ್ಟು ತಾವು ಚಪ್ಪಾಳೆ ತಟ್ತೀರಿ ಅಂತ ಅನಿಸ್ಕೊಳ್ತೇನೆ. ಹೇಳ್ಕೊಳ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಕಲರಿಗೂ, ವಿಶೇಷವಾಗಿ ಎಮ್ ಎನ್ ಪಾಟೀಲ್ ಅವರಿಗೂ, ಹಾಗೂ ಒಂದು ಹೆಂಗಸಿನ ಮಾತನ್ನು ಕೇಳಿದ ಇಷ್ಟೊಂದು ಗಂಡಸರಿಗೂ, ಯಾಕಂದರೆ ಅವರವರ ಹೆಂಡತಿಯರ ಮಾತು ಕೇಳದೆ ಎಷ್ಟು ದಿನ ಆಗಿತ್ತು ಏನೋ, ಇವತ್ತು ನನ್ನ ಮಾತನ್ನು ಕೇಳಿದಂಥ ಇಷ್ಟೊಂದು ಗಂಡಸರಿಗೂ, ಹಾಗೂ ನನ್ನ ಈ ಮಾತುಗಳು ನಿಮ್ಗೆ ಇಷ್ಟ ಆಗಿದರೆ ಅದನ್ನೆಲ್ಲ ಶ್ರೀಕೃಷ್ಣ ಮುಖ್ಯ ಪ್ರಾಣ ಪಾದಾರವಿಂದಕ್ಕೆ ಸಮರ್ಪಿಸುತ್ತಾ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀನು ಮನೆಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳೋದಿತ್ತು, ಈಗ ಅಂಥ ಸನ್ಮಾನ ಮಾಡ್ತಾರೋ ಏನಂತ ಗೊತ್ತಿಲ್ಲ. ಆದರೂ ಸನ್ಮಾನಕ್ಕೆ ಯೋಗ್ಯಳಲ್ಲ ಸರ್, ನಾನು ಕಾರ್ಯಕ್ರಮ ಕೊಡಲಿಕ್ಕಷ್ಟೇ ಯೋಗ್ಯಳು. ನಿಮಗೆ ನನ್ನ ಮಾತು ಇಷ್ಟ ಆಗಿದರೆ ನಿಮ್ಮ ಸುತ್ತಮುತ್ತಲು ನನಗೆ ಅವಕಾಶ ಕೊಟ್ಟರೆ ಅದೇ ನನಗೆ ದೊಡ್ಡ ಸನ್ಮಾನ, ಅದೇ ಪಾರಿತೋಷಕ ಅಂತ.